चरित यहाँ पवित्र जीवन तथा पवित्रता पवित्रतावरिण्यस्र्मो नमो नम नम स्वामिने तापहारिणे ओम सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते नामजप ಮುಂದಿನ ಈಗ ವಿಚಾರಗಳನ್ನು ತೆಗೆದುಕೊಂಡ ಕಳೆದ ಭಾನುವಾರ ನಾವು ಈ ಉದಾಹರಣೆಯಿಂದ ಪ್ರಾರಂಭ ಮಾಡಿ ಒಬ್ಬ ಸ್ವಾಮಿಗಳು ಉದಾಹರಣೆ ಕೊಟ್ಟೆ ಗಾಂಧೀಜಿಯ ಒಂದು ಉದಾಹರಣೆ ಕೊಟ್ಟೆ ಆಮೇಲೆ ಲಯಬದ್ಧವಾಗಿರಬೇಕು ಲಯಬದ್ಧತೆ ಅದು ಯಾಕೆ ಅಂತ ಇವತ್ತು ಆಮೇಲೆ ಸೊಪ್ಪ ಅದ್ರ ಬಗ್ಗೆ ಮನನವನ್ನು ಮಾಡೋಣ ಲಯಬದ್ಧವಾಗಿ ಯಾಕೆ ಇರಬೇಕು ಮಂತ್ರ ಲಯಬದ್ಧವಾಗಿರಬೇಕು ಯಾಕೆ ಅಂತ ಆಮೇಲೆ ಪ್ರಜ್ಞಾ ಕೇಂದ್ರ ದ ಸೆಂಟರ್ ಆಫ್ ಕಾನ್ಶಿಯಸ್ನೆಸ್ ಒಂದು ರಿದ್ಮಿಕ್ ಒಂದು ರಿ ಲಯಬದ್ಧವಾಗಿ ಮಂತ್ರ ಹೇಳ್ತಾ ಇದ್ರೆ ಒಳಗಡೆ ನಾಮವನ್ನು ಜಪ ಮಾಡ್ತಾ ಇರೋತ್ತಿಗೆ ಏನಾಗುತ್ತೆ ಅಂತಂದರೆ ಉಸಿರಾಟ ಕೂಡ ಅದು ಲಯಬದ್ಧತೆಗೆ ಬರ್ತದೆ ಆಮೇಲೆ ಪ್ರಜ್ಞಾ ಕೇಂದ್ರ ಹೃದಯದ ಭಾಗ ಅಲ್ಲಿ ಭಾವಿಸ್ತಾ ಇರಬೇಕು ಆತನನ್ನು ಯಾವ ರೀತಿ ನಮಗೆ ಗುರುಗಳು ಹೇಳ್ಕೊಟ್ಟಿದ್ದಾರೋ ಆ ರೀತಿಯಾಗಿ ಅದರಿಂದ ಪೂಜ್ಯ ಪೂಜ್ಯಸ್ವಾಮಿ ಎಸ್ ಯಾವಾಗಲೂ ಹೇಳ್ತಾರೆ ನೀವು ಏನೇ ಮಾಡ್ತಾಯಿದ್ರು ಕರ್ಮಗಳನ್ನು ಬೇರೆ ಬೇರೆ ಕಾರ್ಯಗಳನ್ನು ಈ ಪ್ರಜ್ಞಾ ಕೇಂದ್ರವನ್ನು ಯಾವಾಗಲೂ ನೆನಪಿಟ್ಕೋಬೇಕು ಹೃದಯದಲ್ಲಿ ಅವನಿದಾನೆ ಹೃದಯದಲ್ಲಿದ್ದಾನೆ ಅಂತ ಪ್ರಯತ್ನ ಅಭ್ಯಾಸ ಮಾಡ್ತಾ ಇರಬೇಕು ಅವಾಗ ಜಪಕ್ಕೆ ಕೂತಾಗ ತಕ್ಷಣ ಮನಸ್ಸಲ್ಲಿ ಹೋಗಲಿಕ್ಕೆ ಅನುಕೂಲ ಆಗ್ತದೆ ತುಂಬ ಸಮಯ ಬೇಕಾಗಲ್ಲ ಕರ್ಕೊಂಬರ್ಲಿಕ್ಕೆ ಅಂತ ಒಂದು ಸೂಚನೆಯನ್ನು ಕೊಡ್ತಾರೆ ಇದನ್ನು ಕೂಡ ನಾವು ಕಡೆ ಹೋದ್ ಭಾನುವಾರ ನೋಡಿದ್ದು ಆಮೇಲೆ ಲಲಿತಾ ಸಹಸ್ರನಾಮದ ಪ್ರಕಾರ ಪರ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರಿ ರೂಪ ಮಾನಸ ಹಂಸಿಕ ಇದು ಹೇಗೆ ಅನ್ನೋದನ್ನು ಕೂಡ ವಿವರಣೆಯನ್ನು ಮಾಡಿ ನಂತರ ಆ ಮಂತ್ರ ಚೈತನ್ಯ ಅಂದರೆ ಮಂತ್ರಕ್ಕೆ ಒಂದು ಚೈತನ್ಯ ಇರ್ತದೆ ಅಂದರೆ ಇಟ್ಸ್ ಎ ಲಿವಿಂಗ್ ಆದ್ದರಿಂದ ಆ ಚೈತನ್ಯ ನಮ್ಮಂಥವರು ಮಾಡಿ 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 ಮಾಡಿನೇ ಅದನ್ನ ನಮಗೆ ಅದು ಜಾಗೃತ ಅವಸ್ಥೆಗೆ ಬಂದು ನಮ್ಮ ಅನುಭೂತಿಗೆ ಬರುವುದು ಸಿದ್ಧರು ಹೇಳ್ತಾ ಇದ್ದಂಗೆ ಅವರಿಗೆ ಆ ಮಂತ್ರ ಚೈತನ್ಯದ ಅನುಭವ ಆಗುತ್ತೆ ಅಂತ ಆಮೇಲೆ ಮಂತ್ರದಲ್ಲಿ ಮೊದಲನೇ ಅಕ್ಷರ ಪದ ಅದು ಪ್ರಣವ ವೇದಕ್ಕಾಗಲಿ ಭಗವಂತನ ನಾಮಕ್ಕಾಗಲಿ ಎರಡಕ್ಕೂ ಪ್ರಾರಂಭ ಆಗದೆ ಯಾವಾಗಲೂ ಪ್ರಣವದಿಂದ ಓಂಕಾರ ಆ ಓಂಕಾರದ ಮಹಾತ್ಮೆಯನ್ನು ಯಾಕೆ ಅದು ಬ್ರಹ್ಮ ತಸ್ಯ ವಾಚಕ ಪ್ರಣವ ಯೋಗಸೂತ್ರ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಇದೆಲ್ಲ ಯಾಕೆ ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಕಳೆದ ಭಾನುವಾರ ನೋಡಿದ್ದು ಆಮೇಲೆ ಈ ಮತ್ತು ಅದು ಬ್ರಹ್ಮನಿಂದ ಅತಶ್ಚ ಓಂಕಾರಶ್ಚ ಅತಶ್ಶಬ್ಧಶ್ಚ ದ್ವಾಯೇತೌ ಕಂಠಂ ಭಿತ್ವಾ ಅಂತ ಆ ಕೊನೆಯ ಶ್ಲೋಕ ಕೂಡ ಹೇಳಿ ನಾವು ನಿಲ್ಲಿಸಿದ್ವಿ ಅದೇನು ಅಂತಂದರೆ ಈ ಶುಭವಾದದ್ದು ಮಂಗಳಕರವಾದದ್ದು ಪ್ರಣವ ಅದು ಬ್ರಹ್ಮ ಸ್ವರೂಪಿ ಯಾಕೆ ಅಂತ ಹೇಳೋದಕ್ಕೆ ಅಕಾರ ಉಕಾರ ಮಕಾರಗಳನ್ನು ತೆಗೆದುಕೊಂಡು ಆಮೇಲೆ ಸೃಷ್ಟಿಯನ್ನು ಬ್ರಹ್ಮ ಚತುರ್ಮುಖ ಬ್ರಹ್ಮ ಹೇಗೆ ಮಾಡಿದ ಹೂ ಅಂತ ಪದ ಹೇಳಿ ನಂತರ ಹಸುವನ್ನು ಹಸು ಸೃಷ್ಟಿ ಅಥವಾ ಕ್ರಿಯೇಟ್ ಸೃಷ್ಟಿ ಮಾಡ್ತಾನೆ ಇಂದ್ರ ಅಂತ ಮೊದಲು ಪದ ಹೇಳ್ತಾನೆ ನಂತರ ಇಂದ್ರನನ್ನು ಸೃಷ್ಟಿ ಮಾಡ್ತಾನೆ ಅಂತ ಆದ್ದರಿಂದ ಈ ಎಲ್ಲ ಪದಗಳು ಓಂಕಾರದಲ್ಲಿರೋದ್ರಿಂದ ಓಂಕಾರವೇ ಎಲ್ಲದಕ್ಕೂ ಮೂಲ ಆದ್ದರಿಂದ ಬ್ರಹ್ಮಸ್ವರೂಪಿ ಈ ಓಂಕಾರ ಅವನು ವಾಚಕ ಪ್ರಣವಹ ಇತ್ಯಾದಿಗಳನ್ನೆಲ್ಲ ಗಮನಿಸಿ ಪ್ರತಿ ಸಲ ಪ್ರಣವೋಹಿ ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷಿ ಮುಚ್ಚತೆ ಆ ಉಪನಿಷತ್ ವಾಕ್ಯಗಳನ್ನು ಕಠೋಪನಿಷತ್ತನ್ನು ಇದನ್ನೆಲ್ಲ ನಾವು ನಾನು ಒಂದೆರಡು ಸಾಕಷ್ಟು ಭಗವದ್ಗೀತೆಯಲ್ಲಿ ಬರ್ತದೆ ಪ್ರಣವ ಓಂಕಾರ ಭಾಳ ಶ್ರೇಷ್ಠವಾದದ್ದು ಮಂತ್ರ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಸಂಧ್ಯೆ ಗಾಯತ್ರಿ ಲೀನವಾಗುತ್ತೆ ಗಾಯತ್ರಿ ಓಂಕಾರದಲ್ಲಿ ಒಬ್ಬ ವ್ಯಕ್ತಿ ಸಂಧ್ಯಾ ಮಾಡ್ತಾ ಹೋಗ್ತಾನೆ ಅಂತ ಇಟ್ಕೊಳ್ಳಿ ಆಮೇಲೆ ಅವನಿಗೆ ಸಂಧ್ಯಾವಂದನೆ ಮಾಡ್ತಾ ಬೇರೆ ಕ್ರಿಯೆಗಳೆಲ್ಲ ನಿಂತೋಗಿ ಬರೀ ಗಾಯತ್ರಿ ಮಂತ್ರಕ್ಕೆ ಬಂದು ನಿಂತ್ಕೊಂಡ್ಬಿಡ್ತೆ ಗಾಯತ್ರಿ ಮಂತ್ರ ಮಾಡ್ತಾ 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 ಅವನು ಓಂ ಅಂತ ಹೇಳಿದ ತಕ್ಷಣ ಮನಸ್ಸು ಅಲ್ಲಿಗೆ ಲಯವಾಗಿಬಿಡ್ತೆ ಧ್ಯಾನಸ್ಥಾನ ಆಗ್ಬಿಡ್ತಾನೆ ಅವಾಗ ಅವನು ಪೂರ್ತಿ ಮಂತ್ರವನ್ನು ಹೇಳೋಕ್ಕಾಗೋದಿಲ್ಲ ಓಂಕಾರಕ್ಕೆ ಬಂದುಬಿಡ್ತಾನೆ ಅಂದರೆ ಸನ್ಯಾಸ ಅಂತಂದರೆ ಹಾಗೆ ಅಂತ ಒಂದೊಂದೇ ಬೀಳ್ತಾ ಬೀಳ್ತಾ ಕೊನೆಗೆ ಬ್ರಹ್ಮಲ್ಲಿ ನಿಲ್ಲುವುದು ಅದಕ್ಕೆ ಯಾರು ಸನ್ಯಾಸವತ್ತುವನ್ನು ತೆಗೆದುಕೊಂಡಿರ್ತಾರೋ ಅವರು ಗಾಯತ್ರಿ ಮಂತ್ರವನ್ನು ಮಾಡೋದಿಲ್ಲ ಗಾಯತ್ರಿ ಮಂತ್ರ ಮುಂಚೆ ಬ್ರಹ್ಮಚರ್ಯ ಎಲ್ಲ ತೆಗೆದುಕೊಂಡಾಗ ಗಾಯತ್ರಿ ಮಂತ್ರದ ಉಪಾಸನೆ ಇರ್ತದೆ ಸನ್ಯಾಸ ಆದಮೇಲೆ ಗಾಯತ್ರಿ ಮಂತ್ರ ಬಿಟ್ಟು ಓಂಕಾರದ ಪ್ರಣವದ ಉಪಾಸನೆ ಯಾಕೆ ಇದು ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಸಂಧ್ಯೆ ಗಾಯತ್ರಿ ಲೀನಾಗುತ್ತೆ ಗಾಯತ್ರಿ ಓಂಕಾರ ಅಂದರೆ ಲೀನಾಗೋದು ಅಂತಂದರೆ ಬಿದ್ದು ಹೋಗ್ತದೆ ಅದು ಒಂದು ಏಕಾಗ್ರ ಏಕಾಗ್ರಗೊಳ್ತಾ ಗೊಳ್ತಾ 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 ಒಂದೊಂದೇ ಒಂದೊಂದೇ ಬೀಳ್ತಾ ಹೋಗ್ತದೆ ಅದರಿಂದ ನಾವು ಈಗ ಸದ್ಯಕ್ಕೆ ಇಷ್ಟೆಲ್ಲ ಕೇಳಿದ ಮೇಲೆ ಏನು ಅನ್ಕೋಬೇಕು ನಾವು ಮಂತ್ರ ಜಪ ಯಾವ ನಾಮವನ್ನು ತೆಗೆದುಕೊಂಡಿದ್ದೀವೋ ಇಷ್ಟ ನಾಮವನ್ನು ಪ್ರಣವದ ಉಚ್ಚಾರಣೆ ಮಾಡೋ ಹೊತ್ತಿಗೆ ನಮಗೆ ಇದು ಶುಭ ಮತ್ತು ಮಂಗಳ ಮತ್ತು ಇದು ಭಗವಂತನ ವಾಚಕ ಅಂತ ಇಷ್ಟು ನೆನಪಿಗೆ ಬರಬೇಕು ಅದು ಅದು ಪ್ರಣವ ಬಂದ ತಕ್ಷಣ ಓಂ ಅಂದಾಗ ಇದು ಸಹ ಜೊತೆ ಜೊತೆಗೆ ಈ ಭಾವನೆಗಳು ಬರಬೇಕು ಮೂಡಬೇಕು ಅದಕ್ಕೆ ಮಂತ್ರದ ಅರ್ಥ ಅಂತಂದರೆ ಹೀಗೆ ಆವಾಗ ನಮ್ಮ ಹಾರ್ಮೋನಿಯಸ್ ಡೆವಲಪ್ಮೆಂಟ್ ನಮ್ಮ ಪರ್ಸನಾಲಿಟಿ ಒಂದು ಹಾರ್ಮೋನಿ ಕಾಣ್ತದೆ ಸಾಮರಸ್ಯತೆ ಇರ್ತದೆ ನಮ್ಮ ಮಾತು ಕ್ರಿಯೆ ವ್ಯವಹಾರ ಚಿಂತನೆ ಆಮೇಲೆ ನಮ್ಮ ಶರೀರದ ಆರೋಗ್ಯ ಎಲ್ಲ ಒಂದು ಸಾಮರಸ್ಯ ಕಾಣ್ತದೆ ಯಾಕೆ ಈ ಮಂತ್ರವನ್ನು ಅದು ಮಂಗಳಕರವಾದದ್ದು ಶುಭವಾದದ್ದು ಬ್ರಹ್ಮನ ಸ್ವರೂಪ ಬ್ರಹ್ಮನ ವಾಚ್ಯ ಭಗವಂತನ ವಾಚ್ಯ ಇದೆಲ್ಲ ಭಗವಂತನ ನಾಮ ತಾನೇ ಅದು ಇದು ಈ ರೀತಿಯಾಗಿ ಭಾವಿಸ್ತಾ ಭಾವಿಸ್ತಾ ಅದು ನಮ್ಮಲ್ಲೂ ಕೂಡ ವ್ಯಕ್ತವಾಗ್ತದೆ ಆ ಭಾವನೆಗಳು ಆದ್ದರಿಂದ ಈ ನಾಮದ ಅರ್ಥವನ್ನು ತೆಗೆದುಕೊಳ್ಳೋಕ್ಕೆ ಮೊದಲು ಪ್ರಣವ ಪ್ರಣವದ ವಿಚಾರವನ್ನು ಕಳೆದ ಭಾನುವಾರ ಇಷ್ಟೆಲ್ಲ ಗಮನವನ್ನು ತೆಗೆದುಕೊಂಡ್ವಿ ಇದು ಒಂದೇ ಸಲ ಕೇಳಿದ್ರೆ ಯಾರು ಮೊದಲನೇ ಸಲ ಕೇಳ್ತಿರ್ತಾರೋ ಸ್ವಲ್ಪ ಕೆಲವರಿಗೆ ಕಷ್ಟ ಅಂತ ಅನ್ಸಿರ್ಬೋದು ಅಫ್ಕೋರ್ಸ್ ನನಗೆ ಅನಿಸೋದಿಲ್ಲ ಆದರೆ ಅಂದರೆ ಅದೇನಾಗಿಬಿಟ್ಟಿರುತ್ತೆ ಬಹುಶಃ ನಾವು ಇಷ್ಟು ವರ್ಷದಿಂದ ಅದರ ಬಗ್ಗೆ ಕೇಳಿ ಚಿಂತನೆ ಮಾಡಿ ಅದು ಹಾಗೆ ಅನಿಸ್ಬೋದೇನೋ ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಮೊದಲನೇ ಸಲ ಕೇಳ್ತಾ ಇದ್ದವ್ರಿಗೆ ಅವ್ರಿಗೆ ಇದು ಸ್ವಲ್ಪ ಕಷ್ಟ ಅಂತ ಅನಿಸ್ಬಹುದು ಆದರೆ ಏನು ಮಾಡಬೇಕು ಒಂದು ಮೂರು ನಾಲ್ಕು ಸಲ ಕೇಳ್ತಾ ಏನಾಗತ್ತೆ ಒಂದು ಐಡಿಯಾ ಒಂದು ಭಾವ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಒತ್ತಲ್ಪಡುತ್ತದೆ ಆವಾಗ ನಮಗೆ ಏನಾಗುತ್ತೆ ಜಪ ಕೂತಾದ ತಕ್ಷಣ ಪ್ರಣವ ಉಚ್ಚಾರಣೆ ಆಗ್ತಾ ಇದ್ದಂಗೆ ಈ ಭಾವನೆಗಳೆಲ್ಲ ಬರಲಿಕ್ಕೆ ಸಾಧ್ಯ ಆಗ್ತದೆ ಉದ್ಭವ ಆಗುತ್ತೆ ಆ ಕ್ಷಣದಲ್ಲಿ ಆ ಒಂದು ದೃಷ್ಟಿಯಿಂದಲೇ ಓಂಕಾರದ ಮಹಾತ್ಮೆಯನ್ನು ನಾವು ವಿಮರ್ಶೆಗೆ ಮನನಕ್ಕೆ ತೆಗೆದುಕೊಂಡಿದ್ದು ನಮ್ಮ ಸ್ವಾಮಿ ಸ್ವಾಹ ಅನ್ನೊಂದು ಅಮೇರಿಕಾಲಿದ್ದಲ್ಲ ಸ್ವಹಾಂಜಿ ಮಹಾರಾಜು ಅವರು ಪಾಶ್ಚಾತ್ಯ ದೇಶದಲ್ಲಿ ಯಾರಾದರೂ ಮಂತ್ರದೀಕ್ಷೆ ಬೇಕು ಅಂತ ಬಂದರೆ ಅಲ್ಲಿ ಯಾರು ಸ್ವಾಮಿಗಳಿರ್ತಾರೋ ಅವರು ಮಂತ್ರವನ್ನು ಮಂತ್ರದೀಕ್ಷೆಯನ್ನು ಕೊಡ್ತಾರೆ ಸ್ವಾಮಿ ಸ್ವಹಾಂಜಿ ಮಹಾರಾಜು ಕೂಡ ಮಂತ್ರದೀಕ್ಷೆಯನ್ನು ಕೊಡ್ತಾಯಿದ್ರು ಹಾಲಿವುಡ್ಡಲ್ಲಿ ಇದ್ದರು ಅಂತ ಅನ್ಸುತ್ತೆ ನಂಗೆ ನೆನಪಿರುವಂಗೆ ಹಾಗೆ ಅವರು ಒಬ್ಬ ಪಾಶ್ಚಾತ್ಯ ಪುರುಷ ಮಂತ್ರದೀಕ್ಷೆಯನ್ನು ಪಡೆದುಕೊಂಡು ಹೋಗಿದ್ದ ಸರಿ ಒಂದು ಮೂರೋ ನಾಲ್ಕೋ ವರ್ಷ ಆಗಿದೆ ಅಂತ ಅಂತನಿಸ್ದೆ ಒಂದು ದಿವಸ ಅವನು ಫೋನ್ ಮಾಡಿದ್ದಾನೆ ಆಶ್ರಮಕ್ಕೆ ಸೋಹಂಜಿ ಮಹಾರಾಜಿಗೆ ಫೋನ್ ಮಾಡಿದ್ದಾನೆ ಮಹಾರಾಜ್ ಅಥವಾ ಸ್ವಾಮೀಜಿ ಏನೋ ಏನು ಕರ್ದನೋ ಸೋಮಜಯಿ ಐ ಆಮ್ ಚಾಟಿಂಗ್ ದಿಸ್ ಮಂತ್ರ ಫ್ರ ಪಾಸ್ಟ್ ತ್ರೀ ಆರ್ ಫೋರ್ ಇಯರ್ಸ್ ದಟ್ ಮಂತ್ರ ಯುಗೆ ನೀವು ಕೊಟ್ಟಂಥ ಮಂತ್ರವನ್ನು ನಾನು ಮೂರ್ನಾಲ್ಕು ವರ್ಷದಿಂದ ಜಪ ಮಾಡ್ತಾ ಇದ್ದೇನೆ ಹೌದು ಭಾಳ ಸಂತೋಷ ಆಮೇಲೆ ಐ ಆಮ್ ನಾಟ್ ಫೈಂಡಿಂಗ್ ಎನಿ ಚೇಂಜಸ್ ನೋ ಎಫೆಕ್ಟ್ ಐ ಕುಡ್ ನಾಟ್ ಫೈಂಡ್ ಎನಿ ಎಫೆಕ್ಟ್ ನೋ ಚೇಂಜ್ ಇನ್ ಮೀ ನನಗೇನು ಏನು ಅನಿಸ್ತಾಯಿತ್ತು ಸುಮ್ಮನೆ ಮತ್ತೆ ಜಪ ಮಾಡ್ತಾಯಿದ್ದೆ ಏನು ಅನ್ನಿಸ್ತಾನೆ ಇಲ್ಲ ಏನೂ ಬದಲಾವಣೆನೇ ಕಾಣ್ತಾ ಇಲ್ಲ ಏನೋ ಮ ಏನೋ ಆಯಿತು ಏನೋ ಆಗುತ್ತೆ ಏನೂ ಅನ್ನಿಸ್ತಾ ಇಲ್ಲ ಮೂರು ನಾಲ್ಕು ವರ್ಷ ಮುಗಿದೋಯ್ತು ಅಂತ ಅಂದರೆ ಭಾವನೆಗಳು ಹೆಂಗಿರುತ್ತೆ ನೋಡಿ ಅದಕ್ಕೆ ಇವ್ರು ಹೇಳಿದ್ರಂತೆ ಸೋಹಾನ್ಜಿ ಮಹಾರಾಜು ಬ್ರದರ್ ಐ ಆಮ್ ಚಾಂಟಿಂಗ್ ದಿಸ್ ಮಂತ್ರ ಫಾರ್ ಫ್ರಮ್ ಪಾಸ್ಟ್ ಫಾರ್ಟಿ ಫೋರ್ ಇಯರ್ಸ್ ನಾನು ಇನ್ನು ಮಂತ್ರನ ನಲವತ್ನಾಲ್ಕು ವರ್ಷದಿಂದ ಜಪ ಮಾಡ್ತಾ ಇದ್ದೇನೆ ಅಂತ ಅದಕ್ಕೆ ಆತ ಹೇಳಿದಂತೆ ಓ ದೆನ್ ಐ ಹ್ಯಾವ್ ಟು ಚೇಂಜ್ ಮೈ ಗುರು ಬಿಕಾಸ್ ಯು ಯು ಯುವರ್ಸಲ್ ಬಿ ಚಾಂಟಿಂಗ್ ದ ಸೇಮ್ ಮಂತ್ರ ಫಾರ್ ಫಾರ್ಟಿ ಫೋರ್ ಇಯರ್ಸ್ ದೆನ್ ಐ ಥಿಂಕ್ ಐ ಶುಡ್ ಚೇಂಜ್ ದ ಗುರು ಅಂತ ಪಾಪ ಭಾವನೆ ಹಾಗೆ ಅಂದರೆ ಏನಾಗುತ್ತೆ ಮೊದಲನೇದಾಗಿ ಅಭ್ಯಾಸದಲ್ಲಿ ಏನು ಹಾದಿ ಇದೆಯಲ್ಲ ಆ ಹಾದಿನೇ ಸರಿ ಇಲ್ಲದೆ ಅದು ಗುರಿ ತಲುಪೋದು ಹೇಗೆ ಒಂದು ಎರಡನೇದಾಗಿ ಒಬ್ಬ ಗುರು ಒಂದು ಮಂತ್ರ ಒಂದು ದೇವತೆ ಇದೇ ಕ್ರಮ ಬಾವಿ ನೀರು ತೋಡೋತ್ತಿಗೆ ಒಂದೇ ಜಾಗಲಿಲ್ಲ ತೋಡೋದು ಇದು ಹಿಂದೆ ಹೇಳಿದ್ದೆ ಇನ್ನು ಮತ್ತೆ ಹೇಳ್ತಾ ಇದ್ದೇನೆ ಒಬ್ಬ ಗುರು ಒಂದು ದೇವತೆ ಒಂದು ಮಂತ್ರ ಸಿದ್ಧಿ ಆದ ಮೇಲೆ ಆಮೇಲೆ ನಿನಗೆ ಬೇಕಾದರೆ ಪ್ರಚೋದನೆ ಮೂಲಕ ನಿನ್ನ ಇಷ್ಟ ದೇವದ ಆಜ್ಞಾನುಸಾರವಾಗಿ ಬೇರೆ ಬೇರೆ ಸಾಧನೆ ಸಿದ್ಧಿಗಳನ್ನು ಮಾಡಿಕೊಳ್ಳಬಹುದು ಆದರೆ ಮೊದಲು ಇಷ್ಟ ಸಿದ್ಧಿ ಆಗೋವರೆಗೂ ಒಂದೇ ಮಂತ್ರ ಒಬ್ಬನೇ ಒಂದೇ ದೇವತೆ ಅದೇ ಮಂತ್ರ ಶಿಕ್ಷಾಗುರುಗಳು ಗುರುಗಳು ಹಲವರು ದೀಕ್ಷಾ ಗುರುಗಳು ಒಬ್ಬರೇ ಅಲ್ಲ ಆದ್ದರಿಂದ ಅವ್ರಿಗೆ ಅವ್ರಿಗೆ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಮೂರು ವರ್ಷ ಏನು ಮಾಡ್ತಾಯಿ ಏನೂ ಆಗ್ತಾಯಿಲ್ಲ ಅದಕ್ಕೆ ನಾನು ಗುರುನೇ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೇಳಿದಂಥವ್ರಿಗೆ ಅವ್ರು ಸಾಹಂಜಿ ಮಾರಾಟ ಹೇಳ್ತಾ ಇದ್ದಾನ ಅದರಿಂದ ನಮಗೆ ಅದು ಎಷ್ಟು ಜನ್ಮಾಂತರಗಳಾದರೂ ಪರವಾಗಿಲ್ಲ ಸ್ವಾಮಿ ಬ್ರಹ್ಮಾಂಜಿ ಮಹಾರಾಜೇ ಎಟರ್ನಲ್ ಕಂಪ್ಯಾನಿಯನ್ನಲ್ಲಿ ಹೇಳ್ತಾರೆ ಈ ಮಂತ್ರದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾಗ ಸ್ವಾಮಿ ಬ್ರಹ್ಮಾಂಜಿ ಮಹಾರಾಜ ಹೇಳ್ತಾರೆ ನೀನು ಬಹುಶಃ ಲಕ್ಷಾಂತರ ಜನ್ಮ ಕಾಯ್ಬೇಕಾದ್ರೂ ಕಾಯ್ಬೋಕಾಗತ್ತೆ ಅಂತ ಹೇಳ್ತಾರೆ ಏನು ಆಶ್ಚರ್ಯ ನೋಡಿ ಅಂದರೆ ಆ ಮಟ್ಟದ ತಾಳ್ಮೆಯನ್ನು ಇಟ್ಕೋಬೇಕಾಗತ್ತೆ ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಆ ಮಟ್ಟದ ತಾಳ್ಮೆಯನ್ನು ಇರಬೇಕು ಗೊತ್ತು ಲಕ್ಷ ಜನ್ಮ ಆದರೂ ಆಗ್ಬೋದು ಮನುಷ್ಯ ಜನ್ಮ ಆದ್ಮೇಲೆ ಎಷ್ಟು ಯೋನಿಗಳು ಎಂಬತ್ನಾಲ್ಕು ಲಕ್ಷನೋ ಏನೋ ಎಲ್ಲ ಹೇಳ್ತಾರಲ್ಲ ನಮ್ಮ ಪುರಾಣಗಳಲ್ಲಿ ಅದಾದ ಮೇಲೆ ತೀರ್ಯ ಯೋನಿ ಮು ಮುಗಿಸಿ ಕೊನೆಯನಾಗಿ ಮನುಷ್ಯ ಜನ್ಮ ಬರೋದು ಆ ಮನುಷ್ಯ ಜನ್ಮ ಬಂದ ಮೇಲೂ ಮುಕ್ತಿಗಾಗಿ ಮಾಡಬೇಕಾದ್ರೆ ಅಷ್ಟು ಅದನ್ನು ಸಿದ್ಧಿ ಮಾಡಬೇಕಂದ್ರೆ ಇಷ್ಟೆಲ್ಲ ಕ ತಾಳ್ಮೆಯಿಂದ ಇರಬೇಕು ಮೂರು ವರ್ಷ ಆಯಿತು ಏನೂ ಆಗಲಿಲ್ಲ ಅದನ್ನು ಗುರುಗಳು ಬೇರೆ ಮಂತ್ರ ಅದಕ್ಕೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತಂದರೆ ನಾನು ಕೆಲವರಲ್ಲಿ ಗಮನಿಸಿದ್ದೇನೆ ಒಬ್ಬ ದೇವತೆ ಮೇಲೆ ಒಂದು ಮಂತ್ರವನ್ನು ಸ್ವೀಕಾರ ಮಾಡಿರ್ತಾರೆ ಮಾಡಿಬಿಟ್ಟು ಒಂದು ಪಾಪ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿರ್ತಾರೆ ಅಂತ ಕಾಣ್ತದೆ ಏಳೆಂಟು ವರ್ಷ ಹತ್ತು ವರ್ಷ ಮಾಡಿರ್ತಾರೆ ಆಮೇಲೆ ಇನ್ಯಾರೋ ಹೇಳ್ತಾರೆ ದುರ್ಗಾ ಸಪ್ತಶತಿ ಶತಿ ಪವರ್ಫುಲ್ ಯಾವುದು ಇಲ್ಲ ರೀ ಅಂತ ಅವಾಗ ಇವನ್ಗೆ ಒಳಗಡೆಯಿಂದ ಅನಿಸ್ತಾ ಇರ್ತೆ ಇದನ್ನ ಗಮನಿಸಿದ್ದು ಹೇಳ್ತಾ ಇದ್ದೀನಿ ಓ ಆಗ ನಾನು ಅದನ್ನೇ ಮಾಡಬೇಕಿತ್ತೇನೋ ಏನೋ ನಾನು ಈ ಮಂತ್ರದ ಬದಲು ಅದು ಮಾಡಬೇಕಿತ್ತೇನೋ ಅಂತ ಭಾವನೆ ವ್ಯಕ್ತಪಡಿಸ್ತಾರೆ ಆಮೇಲೆ ಇನ್ನೊಬ್ಬರೇ ಹೇಳ್ತಾರೆ ಗುರುಚರಿತ್ರೆ ಪಾಲನೆ ಮಾಡೋದು ಎಲ್ಲದಕ್ಕಿಂತ ಸೂಕ್ತ ಈ ಮಂತ್ರದಿಂದ ಏನೂ ಆಗೋದಿಲ್ಲ ಅಂತ ತಕ್ಷಣ ಇವ್ರಿಗೂ ಅನ್ಸುತ್ತೆ ಹೌದು ನಾನು ಇವ್ರು ದುರ್ಗಾಸಪ್ತಿ ಶುರು ಮಾಡೋದು ಅದು ಬಿಟ್ಟು ನಾನು ಭಾಳ ಪವರ್ಫುಲ್ ಅಂತ ಯಾರೋ ಹೇಳಿದ್ರು ಅಂತ ಆಮೇಲೆ ಆ ಕಡೆಗೆ ಹೋದರು ಹೀಗೆ ಬೇರೆಯವ್ರದ್ದು ಅವತ್ತು ಅದು ಯಾರೋ ಶ್ರೀ ಶ್ರೀಚಕ್ರ ಆರಾಧನೆ ಮಾಡಬೇಕಿತ್ತು ಅವ್ರಿಗೆ ಓ ಹಾಗರ್ ನಾನು ಎಲ್ಲ ಅವಾಗ ಹುಡ್ಕೊಂಡು ಹೋಗ್ತಾರೆ ಯಾರು ಮಂತ್ರ ಕೊಡ್ತಾರೆ ಯಾರು ದೀಕ್ಷೆ ಕೊಡ್ತಾರೆ ಹೀಗೆ ಅಂತ ಅಂದರೆ ಏನು ಯಾವುದು ಆಗಲೇ ಲಭ್ಯವಾಗಿದೆಯೋ ಅದನ್ನು ಗಟ್ಟಿಗೆ ಹಿಡ್ಕೊಂಡು ಹೋಗ್ತಾ ಅಂದರೆ ಎಲ್ಲಿಗೆ ನಾಮನಿಷ್ಠೆ ಈ ನಾಮದಿಂದ ಭಗವಂತನ ಸಿಗುತ್ತಾನೆ ಅವನ ಪ್ರಾಪ್ತಿ ಉಂಟಾಗುತ್ತದೆ ಅಥವಾ ಅನುಭೂತಿ ಉಂಟಾಗುತ್ತದೆ ಅಂತ ಶ್ರದ್ಧೆ ಇಲ್ವೋ ನಾಮನಿಷ್ಠೆ ಇಲ್ಲ ಅಂದರೆ ವಸ್ತುಲಾಭ ಹೇಗಾಗ್ತದೆ ಅದರಿಂದ ಪ್ರಾಪ್ತವಾದ ಗುರು ಮಂತ್ರ ದೇವತೆಯಲ್ಲಿ ಸಂಪೂರ್ಣವಾದ ಶ್ರದ್ಧೆ ನಾಮದಲ್ಲಿ ನಾಮನಿಷ್ಠೆ ಅಲ್ಲಿ ಇಷ್ಟನಿಷ್ಠೆ ಇಲ್ಲಿ ನಾಮನಿಷ್ಠೆ ಇದಿಲ್ಲ ಅಂತಂದರೆ ಎಷ್ಟೇ ವರ್ಷ ಆದರೂ ಕೂಡ ಕೊನೆಗೆ ಅವರೇ ಐ ವಾಂಟ್ ಟು ಚೇಂಜ್ ಮೈ ಗುರು ಚೇಂಜ್ ದ ಮಂತ್ರ ಅನ್ನೋ ಅಂಥ ಭಾವನೆ ಉಂಟಾಗ್ಬಿಡ್ತದೆ ಅದಕ್ಕೆ ಇದನ್ನೆಲ್ಲ ಅ ಯಾರು ನಿಜವಾಗ್ಲೂ ಸ್ವಲ್ಪ ಬೇಕು ಅಂತಾರೋ ಅವರು ಇಷ್ಟನ್ನೆಲ್ಲ ಮಾಡಿಕೊಡ್ಬೇಕಾಗತ್ತೆ ಅಲ್ವೇ ಒಂದು ಕೆಲಸ ಸೇರಬೇಕಾದ್ರೆ ಎಷ್ಟು ಓದಿ ಎಷ್ಟೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಒಂದು ವರ್ಷ ಎರಡು ವರ್ಷ ಅದ್ರ ಬಗ್ಗೆ ಎಷ್ಟೆಲ್ಲ ಹಣ ಸಂಗ್ರಹ ಮಾಡಿ ಲೋನ್ ಮಾಡಿ ವಿಚಾರ ಮಾಡಿ ಖರೀದಿ ಮಾಡಿ ಜಾಗದ ಖಾತಾ ಮಾಡಿಕೊಂಡು ಎಷ್ಟು ಓಡಾಡ್ತಾನೆ ಮನುಷ್ಯ ಲೌಕಿಕವಾದ ಯಾವುದೇ ಒಂದು ವಸ್ತು ಸಣ್ಣ ಪುಟ್ಟ ವಸ್ತು ಲಾಭಕ್ಕಾದರೂ ಕೂಡ ಎಷ್ಟೆಲ್ಲ ಆಲೋಚನೆ ಮಾಡಿ ಚಿಂತನೆ ಮಾಡಿ ಈಗ ನಂತೂ ಹುಡುಗರು ಅಮೆಝಾನ್ ಹುಡುಕ್ತಿರ್ತಾರೆ ಯಾವ ಈ ವಸ್ತು ಅದೇನೋ ಅದರದ್ದು ಏನೋ ಏನು ವ್ಯೂಸು ವ್ಯೂಸೋ ಪ್ರಿವ್ಯೂಸು ಅನಿಸಿಕೆಗಳನ್ನೆಲ್ಲ ಓದ್ತಾರೆ ಇದು ಚೆನ್ನಾಗಿದೆ ಈ ಪ್ರಾಡಕ್ಟು ಇದಕ್ಕೆ ಅರವತ್ತು ಪರ್ಸೆಂಟು ಇದು ಎಪ್ಪತ್ತು ಪರ್ಸೆಂಟ್ ಕೊಟ್ಟು ಹಾಗಾದರೆ ಇದು ಖರೀದಿ ಮಾಡ್ಬೋದು ಇದು ಮಾಡಬಾರ್ದು ರಿವ್ಯೂಸ್ ಇಷ್ಟೆಲ್ಲ ಮಾಡಿ ಆಮೇಲೆ ಒಂದು ವಸ್ತುವನ್ನು ಕೊಂಡ್ಕೊಳ್ತಾರೆ ಅದೇನು ಶಾಶ್ವತವಾಗಿರುತ್ತಾ ಎಂಥದ್ದು ಇಲ್ಲ ಅದು ಇದು ಶಾಶ್ವತವಾದ ಒಂದು ವಸ್ತು ಲಾಭಕ್ಕೆ ನಾವು ಅದಕ್ಕೆ ಕೃಷಿ ಮಾಡದೇ ಇದ್ದರೆ ಹೇಗೆ ಕೃಷಿ ಮಾಡಬೇಕು ಆದ್ದರಿಂದಲೇ ಇದನ್ನು ಎಲ್ಲ ಕಡೆ ನಮಗೆ ಯಾರು ಒಬ್ರಿಗೆ ನಾಮ ಜಪದಲ್ಲಿ ಒಬ್ಬರಿಗೆ ಧ್ಯಾನದಲ್ಲಿ ಒಬ್ರದಲ್ಲಿ ಯಾವ ಯಾವ್ಯಾವ ಪಥ ಇರ್ತದೋ ಅದ್ರ ಬಗ್ಗೆ ಸಂಪೂರ್ಣವಾದ ಯಥಾಶಕ್ತಿ ಯಥಾಸಾಧ್ಯ ಮಾಹಿತಿಯನ್ನು ಸಾಧನೆಗೆ ಬೇಕಾದನ್ನೆಲ್ಲ ಜೋಡಿಸ್ಕೊಂಡು ಒಂದು ಕಡೆ ಇಟ್ಕೊಂಡು ಚಿಂತನೆಯನ್ನು ಮಾಡಿಕೊಂಡು ಸ್ಪಷ್ಟೀಕರಣ ಸ್ಪಷ್ಟ ಮಾಡ್ಕೊಂಡು ಭಾವನೆಯನ್ನು ಹಾಗೆಯೇ ಹಾದಿ ಮುಂದುವರಿಬೇಕು ಭಾಳ ಮುಖ್ಯ ಇದು ಅದರಿಂದಲೇ ಈ ಮನನವನ್ನು ನಾವು ಸ್ವೀಕಾರ ಮಾಡಿದ್ದು ಈಗ ಈಗ ಓಂಕಾರದ ವಿಚಾರವನ್ನು ನಾವು ನೋಡಿ ಆಯಿತು ಇದನ್ನೇ ವಿವೇಕರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಅವರು ನಮ್ಮ ಆಲ್ಮೋರ್ ಖಾಕ್ರಿ ಘಾಟ್ ಅಲ್ಲಿ ಧ್ಯಾನಕ್ಕೆ ಕೂತಾಗ ಅವ್ರಿಗೆ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಅವ್ರಿಗೆ ಈ ಜಗತ್ತು ಬ್ರಹ್ಮವೇ ಅಥವಾ ಬ್ರಹ್ಮವೇ ನಾಮರೂಪಾತ್ಮಕವಾದ ಜಗತ್ತಾಗಿ ತೋರಲ್ಪಡುತ್ತದೆ ಅನ್ನೋದ್ರ ಬಗ್ಗೆ ಸಂಶಯ ಇತ್ತಂತೆ ಆಗಲೇ ಕಾಶೀಪುರ್ ಗಾರ್ಡನ್ಸ್ ನೀರು ಸಮಾಧಿಯಾಗಿತ್ತು ಆಗಿತ್ತು ಸಮಾಧಿ ಆದಾಗ ಜಗತ್ತಿಲ್ಲ ಏನೂ ಇಲ್ಲ ಮುಗಿದು ಹೋಯಿತು ಆದರೆ ವ್ಯಕ್ತವಾದ ಪ್ರಪಂಚ ಕಾಣ್ತಾ ಇದ್ದಾಗ ನಾಮರೂಪಾತ್ಮಕವಾಗಿ ವ್ಯಕ್ತವಾಗ್ತಾ ಇದೆ ಪರಬ್ರಹ್ಮ ಅಂತ ಹೇಳೋದನ್ನು ಅವ್ರಿಗೆ ಇನ್ನೂ ಯಾಕೋ ಸಂಶಯ ಇತ್ತಂತೆ ಹಾಗಾಗಿ ಆಲ್ಮೋರಲ್ಲಿ ಕೂತ್ಕೊಂಡು ಕಾಕ್ರಿಗಾಟಲ್ಲಿ ಆಲ್ಮರದ ಹತ್ತಿರ ಆವಾಗ ಒನ್ ಆಫ್ ದ ಗ್ರೇಟೆಸ್ಟ್ ಮಿಸ್ಟ್ರೀಸ್ ಆಫ್ ದ ವರ್ಲ್ಡ್ ಹ್ಯಾಸ್ ಬಿನ್ ಸಾಲ್ವ್ ಟುಡೇ ತುಂಬ ಅದ್ಭುತವಾದ ಒಂದು ಈ ಜಗತ್ತಿನ ರಹಸ್ಯ ಇವತ್ತು ನನಗೆ ತೋರಿಸಲ್ಪಟ್ಟಿತು ಏನದು ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಒಂದೇ ಹೇಗೆ ಅನ್ನೋದು ನನಗೆ ಅರ್ಥ ಆಯಿತು ಅಂತ ಧ್ಯಾನದಿಂದ ಎದ್ದಾಗ ಬಹುಶಃ ಅಖಂಡಾಂಜಿ ಮಾರಿದ್ ನಾವು ಜೊತೆಗೆ ಅವರಿಗೆ ವ್ಯಕ್ತ ಅಖಂಡಾಂಜಿ ತುರ್ಗಾಂಜಿನು ಅವರಿಗೆ ವ್ಯಕ್ತ ಹೀಗೆ ಹೀಗಾಯಿತು ನನಗೆ ಗೊತ್ತ ತಿಳೀತು ಅಂತ ಹೇಳ್ತಾರೆ ಇದನ್ನೇ ಅವರು ಸ್ವಲ್ಪ ಬೆಳೆಸ್ತಾ ಆಗ ಒಂಚೂರು ಹೇಳ್ತಾರೆ ಆಮೇಲೆ ಅದನ್ನೇ ಭಕ್ತಿಯೋಗದಲ್ಲೂ ಕೂಡ ಬೆಳೆಸ್ತಾರೆ ಓಂಕಾರವನ್ನೇ ಇಟ್ಕೊಂಡು ಸ್ವಾಮೀಜಿ ಇದನ್ನು ಅರ್ಥವನ್ನು ಬೆಳೆಸ್ತಾರೆ ನಾನು ಇದನ್ನು ಕಳೆದ ಭಾನುವಾರವೇ ಹೇಳಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದೆ ಆದರೆ ತುಂಬ ತಾತ್ವಿಕವಾಗಿ ಹೇಳ್ತಾ ಹೇಳ್ತಾ ಏನಾಗುತ್ತೆ ಕೇಳೋರಿಗೆ ಕೇಳ್ತಾ ಇದ್ದೀವಿ ಅನ್ಸುತ್ತೆ ಆದರೆ ಎಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಕೊಂಡ್ವಿ ಅಂತ ಹೋದಾಗ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ಬರೀ ಓಂಕಾರದ ಅರ್ಥ ಆಮೇಲೆ ಮೊದಲು ಪದ ನಂತರ ವಸ್ತು ಇಷ್ಟೊಂದು ಮಾತ್ರ ಎಕ್ಸ್ಪ್ಲೇನ್ ಮಾಡಿ ಅದರ ಮಂಗಳತ್ವ ಶುಭಕರ ಶೋಭೆ ಶುಭ ಇದನ್ನು ಮಾತ್ರ ಹೇಳಿಬಿಟ್ಟು ಮುಗಿಸ್ದೆ ಈಗ ಅದೇ ಭಾವವನ್ನು ಸ್ವಲ್ಪ ಇನ್ನೂ ಕಂಟಿನ್ಯೂ ಮಾಡ್ತಾ ಈಗ ಅವು ಸ್ವಾಮೀಜಿ ಈಗ ಒಂದು ಅದ್ಭುತ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಫ್ಕೋರ್ಸ್ ನನಗೆ ಖುಷಿಯಾಗತ್ತೆ ಎಲ್ಲರಿಗೂ ಆಗಬೇಕಂತೇನಿಲ್ಲ ಆದರೆ ನನಗಿದೆಲ್ಲ ಓದಿದಾಗ ತುಂಬ ಖುಷಿ ಅನ್ನಿಸ್ತೆ ಅವರೇನು ಹೇಳ್ತಾರೆ ಅಂದರೆ ಈಗ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಾಗಿರಬಹುದು ನಾವು ನೋಡಿದಾಗ ನಮಗೇನು ಮೊದಲು ಏನು ಕಾಣುತ್ತದೆ ರೂಪ ನಮಗೆ ಯಾವಾಗಲೇ ಕಾಣಿಸಿಕೊಳ್ಳುವುದು ರೂಪ ಕಾಣಿಸ್ಕೊಳ್ತಾರೆ ಹೊತ್ತಾನೆ ಈಗ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳೋಣ ನಮ್ಮ ಸ್ನೇಹಿತರು ಆತನ ಹೆಸರು ರಾಮ ರಾಮನನ್ನು ನೋಡಿದ ತಕ್ಷಣ ಒಂದು ಬರ್ತಾನೆ ಎದುರುಗಡೆ ನನ್ನ ಸ್ನೇಹಿತನಾದ ರಾಮ ಎದುರುಗಡೆ ಬರ್ತಾನೆ ರಾಮಕೃಷ್ಣಾಶ್ರಮದಲ್ಲಿ ನಾನು ಇರ್ತಾನೆ ಅವಾಗ ಆತ ಬಂದು ನಮಸ್ತೆ ಸ್ವಾಮೀಜಿ ಅಂತಾನೆ ನಾನು ರಾಮನನ್ನು ನೋಡ್ತೇನೆ ಈಗೇನು ಆ ವ್ಯಕ್ತಿ ಹೆಸರು ರಾಮ ಅಂತ ನನಗೆ ಕಾಣಿಸ್ತಿರುವುದು ರೂಪ ನಾಮ ಅಲ್ಲ ನಾಮ ಕಾಣೋದಿಲ್ಲ ಕಣ್ಣಿಗೆ ಗೋಚರವಾಗ್ತಿರೋದು ಯಾವುದು ರೂಪ ನಿಧಾನ ಕೇಳಿಸ್ಕೊಳ್ಳಿ ಏನು ಕನ್ಫ್ಯೂಷನ್ ಇಲ್ಲ ಭಾಳ ಚೆನ್ನಾಗಿ ಹೇಳಿದರು ಸ್ವಾಮೀಜಿ ರೂಪ ಕಾಣಿಸುತ್ತೆ ನನಗೆ ಒಳಗಡೆ ಏನಿದೆ ಈ ಶರೀರ ಲಿವಿಂಗ್ ಸ್ವಾಮೀಜಿ ಹೇಳ್ತಾರೆ ಲಿವಿಂಗ್ ಬಾಡಿ ಅಂದರೆ ಜೀವಂತವಾದ ಜೀವ ವ್ಯಕ್ತಿ ಅಲ್ಲ ಜೀವಂತವಾಗಿದ್ದಾನೆ ಅಂದರೆ ಈ ಲಿವಿಂಗ್ ಬಾಡಿನಲ್ಲಿ ಒಳಗಡೆ ಏನಿದೆ ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣ ಅಂತಃಕರಣ ನಾಲ್ಕು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಈ ನಾಲ್ಕಕ್ಕೆ ಅಹಂ ಅಂತಃಕರಣ ಅಂತ ಕರೀತಾರೆ ಒಳಗಡೆ ಇಂದರೆ ಅಂತಃಕರಣ ಅಂದರೆ ಈ ಕರಣ ಅಂದರೆ ಟೂಲ್ ಒಳಗಡೆ ಕರಣ ಇದು ಕೈ ಕರಣ ಅದು ಕೆಲಸ ಮಾಡೋಕ್ಕೆ ಇದರ ಹಿನ್ನೆಲೆಯಲ್ಲಿ ಮನಸ್ಸು ಒಳಗಡೆ ಕಾರಣ ಇದು ಬಾಹ್ಯಕರಣ ಅದ ಅಂತಃಕರಣ ಅದರಿಂದ ಈ ಅಂತಃಕರಣ ಒಳಗಡೆ ಇದೆ ಅದು ಜೊತೆಗೆ ಅಥವಾ ಒಳಗಡೆ ಜೀವಾತ್ಮನಿದ್ದಾನೆ ಹೋದ್ತಾನೆ ಜೀವಾತ್ಮನನ್ನು ಮತ್ತು ಅಂತಃಕರಣವನ್ನು ಈ ರೂಪ ಮುಚ್ಚಿದೆ ಹೊತ್ತಾನೆ ಸೊ ಅದಕ್ಕೆ ಸ್ವಾಮಿ ಹೇಳ್ತಾರೆ ಈ ಜಿ ಈ ಪಿಂಡಾಂಡ ಅಥವಾ ವ್ಯಷ್ಟಿ ಇಂಡಿವಿಜುವಲ್ ಮತ್ತು ಸಮಷ್ಟಿ ಬ್ರಹ್ಮಾಂಡ ಅನಲಾಗಸ್ ಅಂದರೆ ಸಾದೃಶ್ಯ ಒಂದೇ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿದೆ ಅದನ್ನು ಯಾವ ರೀತಿ ಶರೀರದ ಒಳಗಡೆ ಅಂತಃಕರಣ ಮತ್ತು ಜೀವಾತ್ಮ ಹುದುಗಿಕೊಂಡಿದ್ದಾನೋ ಅದೇ ರೀತಿಯಾಗಿ ಈ ಲಿವಿಂಗ್ ಪ್ರಕೃತಿ ಈ ಪ್ರಕೃತಿ ಒಳಗಡೆ ಭಗವಂತನು ಒಳಗಡೆ ಇದ್ದಾನೆ ದ ಯೂನಿವರ್ಸಲ್ ಸೋಲ್ ಸ್ವಾಮ್ಯ ಉಪಯೋಗಿಸೋ ಪದ ಯೂನಿವರ್ಸಲ್ ಸೋಲ್ ಈಸ್ ಲಿವಿಂಗ್ ಈಸ್ ಕವರ್ಡ್ ದ ಲಿವಿಂಗ್ ದ ಯೂನಿವರ್ಸಲ್ ಸೋಲ್ ಈಸ್ ಕವರ್ಡ್ ಬೈ ದ ಲಿವಿಂಗ್ ಪ್ರಕೃತಿ ಸ್ವಾಮೀಜಿ ಉಪಯೋಗಿಸೋ ಪಾದ ಹೇಳಿದೆ ಈ ಪ್ರಕೃತಿ ಒಳಗಡೆ ಭಗವಂತ ಅಥವಾ ವಿಶ್ವಾತ್ಮ ಹುದುಗಿಕೊಂಡಿದ್ದಾನೆ ನಾವು ವ್ಯಕ್ತಿ ಈಗ ನಾವು ಇಲ್ಲೆಲ್ಲ ಜಗತ್ತು ನೋಡ್ತಾ ಇದ್ದೇವೆ ಹೋದ್ತಾನೆ ರೂಪ ಕಾಣ್ತಾ ಇದೆ ಭಗವಂತ ಒಳಗಡೆ ಇದ್ದಾನೆ ಹಾಗೆ ಇದು ಶರೀರ ಕಾಣುತ್ತೆ ಒಳಗಡೆ ಭಗವಂತನಿದ್ದಾನೆ ಅಥವಾ ಜೀವಾತ್ಮನಿದ್ದಾನೆ ಅದನ್ನೇನಾಯಿತು ಒಂದನ್ನು ಇನ್ನೊಂದು ಮುಚ್ಚಿದೆ ರೂಪ ಕಾಣಿಸಿಕೊಳ್ತದೆ ನಾವು ನಾಮ ಅಂತ ಹೇಳೋದು ಆ ಜೀವಾತ್ಮನಿಗೆ ರಾಮ ಅಂತ ಹೇಳಿದ ಈ ಶರೀರ ಕಲೆ ಆ್ಯಕ್ಚುಲಾಗಿ ರಾಮ ಯಾರು ನಿಜವಾಗ್ಲೂ ರಾಮ ಯಾರು ಒಳಗಡೆ ಇರ್ತಕ್ಕಂಥ ಜೀವಾತ್ಮ ಅದು ಈ ರೂಪದಿಂದ ಮುಚ್ಚಲ್ಪಟ್ಟಿದೆ ಆದ್ದರಿಂದ ಯಾಕೆ ನಮಗೆ ನಾಮ ಕಾಣೋದೇ ಇಲ್ಲ ಹಾಗಾಗಿ ಒಂದನ್ನು ಇನ್ನೊಂದು ಮುಚ್ಚಲ್ಪಡುತ್ತದೆ ರೂಪ ಮೇಲೆ ಏನೋ ಸಿಪ್ಪೆಯಾದರೆ ನಾಮ ತಿರುಳು ಸಾರ ಅಲ್ವೇ ಹಾಗಾಗಿ ಸೊ ಇದೇ ರೀತಿಯಾಗಿ ನಾಮ ಮತ್ತು ರೂಪ ಮತ್ತು ಅರ್ಥ ಈ ಪದ ಇದೆಯಲ್ಲ ಒಂದು ಈಗ ನಾವೇನು ಮಾಡ್ತೀವಿ ನೋಡಪ್ಪ ಒಂದು ಭಾವ ಇದೆ ಏನು ಭಾವ ಈಗ ನೀವು ಹೇಗಿದ್ದೀರಿ ಅಂತ ನಾವು ಕೇಳ್ತೇವೆ ಸಂತೋಷವಾಗಿದ್ದೇನೆ ಅಂತ ಸಂತೋಷ ಅನ್ನೋದು ಒಂದು ಪದ ಹೌದು ತಾನೆ ಆದರೆ ಆ ಪದ ಒಂದು ಭಾವವನ್ನು ವ್ಯಕ್ತಗೊಳಿಸ್ತಾ ಇದೆ ಇಟ್ ಈಸ್ ಮ್ಯಾನಿಫೆಸ್ಟಿಂಗ್ ಏನೋ ಸಂತೋಷತೆಯನ್ನು ಸಂತೋಷತ್ವವನ್ನು ಆ ಪದದಿಂದ ವ್ಯಕ್ತಗೊಳಿಸ್ತಾ ಇದೆ ಸೊ ವರ್ಡ್ ಎಕ್ಸ್ಪ್ರೆಸಸ್ ಆ್ಯಂಡ್ ಐಡಿಯಾ ಐಡಿಯಾ ಅನ್ನೋದನ್ನು ಐಡಿಯಾ ಅಂದರೆ ಒಂದು ಭಾವ ಭಾವ ವ್ಯಕ್ತ ಮಾಡಬೇಕಾದ್ರೆ ಪದದ ಮೂಲಕ ಮಾಡುತ್ತೇವೆ ಅದರಿಂದ ಪದ ನಮಗೆ ಕಾಣ್ತಾ ಇದೆ ಆದರೆ ಅದರ ಹಿನ್ನೆಲೆ ಇರ್ತಕ್ಕಂಥ ಭಾವ ತೋರಿಸಲ್ಪಡುವುದಿಲ್ಲ ನೀ ಪದ ಉಚ್ಚಾರಣೆ ಮಾಡಿದ ತಕ್ಷಣ ಭಾವ ಉತ್ಪನ್ನವಾಗುತ್ತದೆ ಯಾವ ರೀತಿ ವ್ಯಕ್ತಿ ಮೊದಲು ರೂಪ ಕಾಣಿ ಜೀವಾತ್ಮ ಒಳಗಿದ್ದಾನೋ ಪ್ರಕೃತಿ ಎದುರುಗಡೆ ಕಾಣಿ ಒಳಗಡೆ ಭಗವಂತನಿದ್ದಾನೋ ಹಾಗೆ ಈ ಪದ ನಮಗೆ ಹೊರಗಡೆ ಕಾಣ್ರೆ ಹಿನ್ನೆಲೆಯಲ್ಲಿ ಭಾವ ಇದೆ ಆದ್ದರಿಂದ ಪ್ರತಿಯೊಂದು ಈ ಜಗತ್ತಿನಲ್ಲಿ ನಾವು ಈ ಯಾವಾಗಲೇ ಆಗಲಿ ಪರಬ್ರಹ್ಮನು ನಾಮರೂಪದಿಂದಲೇ ವ್ಯಕ್ತವಾಗಬೇಕು ವ್ಯಕ್ತತೆ ಆಗಬೇಕು ಅಂದರೆ ನಾಮರೂಪ ಇರಲೇಬೇಕು ನಾಮರೂಪ ಇಲ್ಲ ಅಂದರೆ ಯಾವುದು ವ್ಯಕ್ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಎವರಿ ವರ್ಡ್ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಎನ್ ಐಡಿಯಾ ಪ್ರತಿಯೊಂದು ಪದವೂ ಕೂಡ ಒಂದು ಭಾವವನ್ನು ವ್ಯಕ್ತಪಡಿಸುತ್ತದೆ ಭಾವ ಅದಕ್ಕೆ ರೂಪ ಇಲ್ಲ ಆದರೆ ಪದಕ್ಕೆ ನಮಗೆ ಎದುರುಗಡೆ ಕಾಣ್ತದೆ ಆ ಪದ ಅದಕ್ಕೆ ಒಂದು ರೂಪ ಇರ್ತದೆ ಅದಕ್ಕೆ ನಾಮ ಮತ್ತು ರೂಪ ಒಟ್ಟೊಟ್ಟಿಗೆ ಹೋಗ್ತದೆ ನಾಮ ಅನ್ನೋದು ಅಥವಾ ಆ ನಾಮ ಅಂತಂದರೆ ಒಂದು ಭಾವ ಈಗ ಸಂತೋಷ ಅಂಥೇಳಿ ಸಿಹಿ ಸಿಹಿ ಸಂತೋಷ ಇದು ಭಾವ ಮತ್ತು ಪದ ಒಟ್ಟೊಟ್ಟಿಗೆ ಹೋಗ್ತದೆ ಜೊತೆಗೆ ಹೋಗ್ತಾನೆ ನಾವು ಆ ಪದ ಹೇಳಿದ ತಕ್ಷಣ ನಮ್ಗೆ ಅದು ಭಾವ ಉತ್ಪನ್ನ ಆಗ್ತದೆ ಕೋಪ ಕ್ರೋಧ ಅಂತ ನಾನು ಪದ ಹೇಳ್ತಾ ಇದ್ದೀನಿ ನಮ್ಮ ಕೇಳಿಸ್ ಪದ ಕೇಳಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತೆ ಭಾವ ಉಂಟಾಗ್ತಾ ಇದೆ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಈ ಜಗತ್ನ ಪ್ರತಿಯೊಂದೂ ಕೂಡ ಈ ಜಗತ್ತಿನಲ್ಲಿ ದಿ ಫಾರ್ಮ್ಲೆಸ್ ಆ್ಯಂಡ್ ದ ಫಾರ್ಮ್ ಈಸ್ ಎಟರ್ನಲಿ ಫಾರ್ಮ್ ಎಟರ್ನಲಿ ಫಾರ್ಮ್ಲೆಸ್ ಆಲ್ ಆಲ್ವೇಸ್ ಜಾಯಿಂಟ್ ಟುಗೆದರ್ ಪ್ರತಿಯೊಂದಕ್ಕೂ ಕೂಡ ಏನು ನಿರಾಕಾರತ್ವ ಮತ್ತು ಸಾಕಾರತ್ವ ಒಟ್ಟೊಟ್ಟಿಗೆ ಹೋಗುತ್ತದೆ ನೋಡಿ ಭಾವಕ್ಕೆ ಬಂದಾಗ ಅದಕ್ಕೇನು ಆಕಾರ ಇಲ್ಲ ಭಾವ ಏನಪ್ಪ ಆ ಸಿಹಿ ಅನ್ನೋದು ಒಂದು ಭಾವ ಒಂದು ಐಡಿಯಾ ಅದು ಪದಕ್ಕೆ ಒಂದು ರೂಪ ಇದೆ ಅದು ಪದ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಆದ್ದರಿಂದ ಏನಾಗ್ತದೆ ನಮ್ಮ ಚಿತ್ತವೃತ್ತಿಗಳಿದೆಯಲ್ಲ ಮನಸ್ಸಿನಲ್ಲಿ ಚಿತ್ತವೃತ್ತಿ ಉಂಟಾಗ್ತದೆ ಎಷ್ಟೋ ವೃತ್ತಿಗಳು ಅದು ಮೊದಲು ಪದವಾಗಿ ವ್ಯಕ್ತ ಆಗ್ತದೆ ಆಮೇಲೆ ರೂಪ ಬರೋದು ಯಾವುದೇ ಈ ಜಗತ್ತಿನಲ್ಲಿ ಯಾವುದೇ ಚಿತ್ತವೃತ್ತಿ ಇದ್ದರೂ ಕೂಡ ನಾಮ ಮತ್ತು ರೂಪ ಇಲ್ಲದ ಯಾವ ಚಿತ್ತವೃತ್ತಿ ಉಂಟಾಗ ಥಾಟ್ಸ್ ನೋ ಯು ಕ್ಯಾನ್ ಹ್ಯಾವ್ ನೋ ಥಾಟ್ಸ್ ವಿಥೌಟ್ ನಾಮ ಆ್ಯಂಡ್ ರೂಪ ಥಾಟ್ಸ್ ಬಂದ ತಕ್ಷಣ ಅಂದರೆ ನಾಮರೂಪ ಜೊತೆಗೇ ಬರಬೇಕು ಅದಕ್ಕೆ ಪದಗಳಿಲ್ಲದಿದ್ದರೆ ಚಿ ಆಲೋಚನೆಗಳು ಬರೋದಿಲ್ಲ ಅದರ್ ಪ್ರತಿಯೊಂದು ಚಿತ್ತವೃತ್ತಿಗೂ ಕೂಡ ನಾಮರೂಪದಿಂದಲೇ ವ್ಯಕ್ತವಾಗಬೇಕದು ನಾಮರೂಪ ಇಲ್ಲಾಂದರೆ ಚಿತ್ತವೃತ್ತಿಗಳು ಇರೋದಿಲ್ಲ ಹಾಗಾಗಿ ಏನಾಗತ್ತೆ ಭಗವಂತ ಎಂಬ ಒಂದು ಡಿವೈನ್ ಸ್ಪಿರಿಟ್ ಇದೆಯಲ್ಲ ಅದು ಮೊದಲು ಒಂದು ಡಿವೈನ್ ಐಡಿಯಾ ಅದ್ಭುತವಾದ ಒಂದು ದಿವ್ಯವಾದ ಭಾವದಲ್ಲಿ ವ್ಯಕ್ತಗೊಳ್ತಾನೇನೋ ಭಗವಂತ ದಿವ್ಯ ಭಾವ ಶ್ರೀರಾಮಕೃಷ್ಣ ದಿವ್ಯ ಭಾವ ಅಲ್ಲ ಡಿವೈನ್ ಐಡಿಯಾ ಅದಕ್ಕೆ ದಿವ್ಯವಾದ ಭಾವ ಅಂತ ಹೇಳ್ತಾ ಇದ್ದೇನೆ ಅದಾಗಿ ವ್ಯಕ್ತಗೊಳ್ತಾನೆ ಅದು ಇನ್ನು ವ್ಯಕ್ತವಾಗೋದು ಶಬ್ದ ಮತ್ತು ನಾಮದ ಮೂಲಕ ಡಿವೈನ್ ಸ್ಪಿರಿಟ್ ಎಕ್ಸ್ಪ್ರೆಸಸ್ ಥ್ರೂ ಡಿವೈನ್ ಐಡಿಯಾ ಆ್ಯಂಡ್ ದ ಡಿವೈನ್ ಐಡಿಯಾ ಎಕ್ಸ್ಪ್ರೆಸಸ್ ಥ್ರೂ ಎ ಡಿವೈನ್ ಸೌಂಡ್ ಆರ್ ನೇಮ್ ಯಾವ ರೀತಿ ಈ ಶರೀರ ಮತ್ತು ಈ ನಾಮ ಮತ್ತು ರೂಪವನ್ನು ಭಾವಿಸ್ಕೊಳ್ಳಿ ಒಳಗಡೆ ಅಂತಃಕರಣ ಜೀವಾತ್ಮ ಇದೆ ಹೊರಗಡೆ ರೂಪ ಕಾಣ್ತಾ ಇದೆ ನಾಮ ನಾನು ರಾಮ ಅಂತ ಹೇಳಿದ ತಕ್ಷಣ ಒಳಗಡೆ ಅಂತಃಕರಣ ಹೊರಗಡೆ ರೂಪ ಇದೆ ಹಾಗೆ ಪ್ರತಿಯೊಂದು ನಾಮವೂ ಕೂಡ ಒಂದು ರೂಪ ಅದಕ್ಕೆ ನೀನು ಈ ನಾಮ ಹೇಳಿದ ತಕ್ಷಣ ಅದು ಹಿನ್ನೆಲೆಯಲ್ಲಿ ನನಗೀಗಾದ್ರೂ ಭಾವ ಗೊತ್ತಾಗ್ತಾ ಇಲ್ಲ ಇನ್ನೂ ಅನುಭವಕ್ಕೆ ಬರ್ತಾ ಇಲ್ಲ ಆದರೆ ಆ ಐಡಿಯಾ ಇಸ್ ಆಲ್ವೇಸ್ ಹಿಡನ್ ಬೈ ದ ವರ್ಲ್ಡ್ ನನ್ನ ಹತ್ರ ಪದ ಇದೆ ಅದು ಶಬ್ದ ಅದನ್ನು ಹೇಳ್ತಾ ಹೇಳ್ತಾ ಐ ಅಟೆಂಡ್ ಟು ದಟ್ ಡಿವೈನ್ ಸ್ಪಿರಿಟ್ ಇದು ಸ್ವಾಮಜಿ ಅದಕ್ಕೆ ಮೊದಲು ಈ ಓಂಕಾರ ಇವನೇನು ಮಾಡ್ತಾನೆ ಅದಬ್ ಈ ಮಹತ್ ಹಿರಣ್ಯ ಗರ್ಭ ಮ ನಾಮವಾಗಿ ವ್ಯಕ್ತ ಆಗ್ತಾನೆ ಇದೆಲ್ಲವೂ ಕೂಡ ಉದ್ಭವ ಆಗೋದು ಈ ಸೃಷ್ಟಿ ಮೊದಲು ಸ್ಫೋಟವಾದದಿಂದ ಅಂತ ಹೇಳ್ತಾರೆ ಅದು ಈ ಆ ಕಡೆ ಗ್ರೀಕ್ಸು ಲೋಗಸ್ ಅಂತೆಲ್ಲ ಕರೀತಾರೆ ಅಲ್ಲಿಂದನೇ ಮತ್ತೆ ಬೇರೆ ಪದಗಳು ಎಲ್ಲ ಬಂದದ್ದು ಇತ್ಯಾದಿಯಾಗಿ ವರ್ಣಿಸ್ತಾರೆ ಏನೇ ಇರಲಿ ಈಗ ಸ್ವಾಮೀಜಿ ಹೇಳ್ತಾ ಇರೋದು ವರ್ಡ್ ಆ್ಯಂಡ್ ಐಡಿಯಾ ಪದ ಉಚ್ಚಾರಣೆ ಮಾಡ್ತಾ ಇದ್ದಂಗೆ ಭಾವ ಮತ್ತು ಪದ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ ಯಾವ ರೀತಿ ಜೀವಾತ್ಮ ಮತ್ತು ಶರೀರ ಪ್ರಕೃತಿ ಮತ್ತು ಭಗವಂತ ಇದು ಕೂಡ ಬೋರ್ಡ್ ಮೇಲೆ ಬರಿಬೋದು ಆದರೆ ಬೇಡ ನೀವು ಇದನ್ನು ಭಕ್ತಿಯೋಗದಲ್ಲೂ ಕೂಡ ಸ್ವಾಮೀಜಿದು ಎಕ್ಸ್ಪ್ಲನೇಷನ್ ಇದೆ ಇದು ಇಲ್ಲ ಅಂತಂದರೆ ಇದರ ಸಂಕ್ಷಿಪ್ತವಾಗಿ ನಮ್ಮ ಪೂಜೆ ಯತೀಶ್ವಾನಜಿ ಮಾಡೋದು ಮೆಡಿಟೇಷನ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ದ ಪವರ್ ಆಫ್ ಡಿವೈನ್ ನೇಮ್ನಲ್ಲಿ ಇಂಟ್ರಡಕ್ಷನಲ್ಲಿ ಈ ಸ್ವಾಮೀಜಿ ಇದನ್ನು ಕೋಟ್ ಮಾಡಿದ್ದಾರೆ ಸ್ವಾಮೀಜಿ ಭಕ್ತಿಯೋಗದಲ್ಲಿ ಏನು ಹೇಳಿದ್ರು ಅದು ನೇರವಾಗಿ ಇದು ಇದನ್ನು ಹೇಳಿದ್ದಾರೆ ಅದಕ್ಕೆ ನಾನು ಆ ಪರಾಪ್ರತಿಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಇದೆಯಲ್ಲ ಅದ ಎಕ್ಸ್ಟೆಂಡೆಡ್ ಮೀನಿಂಗ್ ಇದು ಸ್ವಾಮೀಜಿ ಹೇಗೆ ಹೇಳ್ತಾರೆ ಅಂತ ಅಂದರೆ ಏನು ನಮಗೆ ಪದ ಕಾಣ್ತಾ ಇದೆ ಹಿನ್ನೆಲೆಯಲ್ಲಿ ಭಾವ ಇದೆ ಈ ಜಗತ್ತಲ್ಲ ನಾಮರೂಪ ಇಲ್ಲದೆ ಏನೂ ವ್ಯಕ್ತನೇ ಆಗೋದಿಲ್ಲ ನಮ್ಮ ಚಿತ್ತವೃತ್ತಿಯಲ್ಲಿ ಅದಕ್ಕೆ ಯು ವಿಲ್ ಹ್ಯಾವ್ ಯಾರಿಗೆ ಅಧ್ಯಯನ ಕಡಿಮೆನೋ ಅವ್ರಿಗೆ ಆಲೋಚನೆಯೂ ಕಡಿಮೆ ಇರ್ತದೆ ನಿಮಗೆ ಆಲೋಚನೆ ಬರಬೇಕಂದ್ರೆ ಪದ ಇರಲೇಬೇಕು ಚಿತ್ತವೃತ್ತಿ ಉಂಟಾಗಬೇಕಂದ್ರೆ ಪದಗಳಿರಬೇಕು ಅದಕ್ಕೆ ತುಂಬ ಒದ್ದೋರಿಗೆ ಒರೇ ಏಷ್ಯಸ್ ರೀಡರ್ಸ್ ಅಂತ ಕರೀತಾರಲ್ಲ ಬಹಳ ಅದ್ಭುತವಾಗಿ ಗ್ರಂಥಗಳನ್ನು ಅವರು ಶುರು ಮಾಡಿದ್ರೆ ಮಾತು ಬರ್ತಾನೆ ಇರ್ತಾರೆ ಯಾಕಂದರೆ ಅಷ್ಟೊಂದು ಪದ ಶೇಖರಣೆ ಮಾಡ್ಕೊಂಡಿರ್ತಾರೆ ಹಾಗೆ ಸಂಬಂಧಪಟ್ಟು ಅಷ್ಟೊಂದು ಆಲೋಚನೆಗಳಿರ್ತಾರೆ ಯಾಕೆ ಪದ ಇದ್ರೇನೆ ಥಾಟ್ಸ್ ಬರೋದು ಥಾಟ್ಸ್ ಆಲೋಚನೆಗಳು ಬರಬೇಕು ಅಂತಂದರೆ ನಾಮರೂಪ ಅಥವಾ ಪದ ವ್ಯಕ್ತವಾಗ ಪದದ ಮೂಲಕನೇ ವ್ಯಕ್ತ ಆಗೋದು ಅದು ಆದ್ದರಿಂದ ಈಗ ನಮಗೇನಿದೆ ಭಗವನ್ ನಾಮ ಇದೆ ಇದು ಒಂದು ಐಡಿಯಾನ ಎಕ್ಸ್ಪ್ರೆಸ್ ಮಾಡಿದೆ ಇನ್ನೂ ಡಿವೈನ್ ಸ್ಪಿರಿಟ್ ಒಂದು ದಿವ್ಯವಾದ ಚೇತನ ಅದು ಭಗವಂತ ಅದು ಪದದೊಂದಿಗೆ ವ್ಯಕ್ತ ಆಗ್ತಾ ಇದೆ ಅದೆರಡೂ ಒಂದಕ್ಕೊಂದು ಭಾಳ ಸಂಬಂಧ ಇದೆ ಯಾವ ರೀತಿ ಶರೀರ ಮತ್ತು ಅಂತಃಕರಣ ಒಂದಕ್ಕೊಂದು ಅಂಟ್ಕೊಂಡಿದೆಯೋ ಹಾಗೆ ಪದ ಮತ್ತು ಅರ್ಥ ಅಂಟಿಕೊಂಡಿದೆ ಇದೆಲ್ಲ ಸ್ಫೋಟವಾದಲ್ಲಿ ದೀರ್ಘವಾದ ವಿಚಾರಗಳಿದೆ ಮಂತ್ರಶಾಸ್ತ್ರ ಭಾಳ ಅದ್ಭುತವಾಗಿ ವರ್ಣಿಸ್ತಾರೆ ಅದನ್ನೇ ನಾವು ಸಾಧನೆ ಮೂಲಕ ಅನುಭೂತಿಯನ್ನು ಪಡಿಬೋದು ಅದು ಈ ಪ್ರಥಮ ಹಂತದಲ್ಲಿ ಅಧ್ಯಯನ ಮಾಡಿ ತಿಳ್ಕೊಂಡು ಆಮೇಲೆ ತಾನು ಮುಂದಕ್ಕೆ ಹೋಗಬೇಕು ಆದ್ದರಿಂದ ನಾವೇನು ಮಾಡಬೇಕು ನಾವು ಒಂದು ಅದ್ಭುತವಾದ ದಿವ್ಯ ಚೇತನದ ನಾಮವನ್ನು ಹೇಳ್ತಾ ಇದ್ದೇನೆ ನನಗೆ ಅಂತ ಕಲ್ಪನೆ ಇರಬೇಕು ಪ್ರಣವ ಹೇಳ್ತಾ ಇದ್ದಂಗೆ ನನಗೆ ಹಬ್ಬ ಮಂಗಳಕರವಾಗಿದೆ ನಂದು ಶುಭಕರವಾಗಿದೆ ಶೋಭೆ ಉಂಟಾಗ್ತಾ ಇದೆ ಶುಭ ಉಂಟಾಗ್ತಾ ಇದೆ ಅಂತೆಲ್ಲ ಅಂದಾಗ ಅದು ವ್ಯಕ್ತವಾಗಿ ನಮಗೂ ಆ ರೀತಿ ಅನುಭವ ಆಗ್ತಾ ಯಾಕೆ ದ ಡಿವೈನ್ ಸ್ಪಿರಿಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಥ್ರೂ ಎ ಡಿವೈನ್ ಸೌಂಡ್ ಹೇಳೋ ಮಾತು ಆ ಚೇತನ ವಿಶ್ವಚೇತನ ಅದು ಒಂದು ದಿವ್ಯವಾದ ಪದದೊಂದಿಗೆ ಇದೆ ಆಲೋಚನೆ ಮಾಡಿ ಆಲೋಚನೆ ಯಾವ ಆಲೋಚನೆಯೂ ಕೂಡ ಪದದಿಲ್ಲದೆ ಇರೋದಿಲ್ಲ ಬರೀ ಆಲೋಚನೆ ಅಂತಿಲ್ಲ ದಿರ್ ಇಸ್ ನೋ ಚಿತ್ತವೃತ್ತಿ ವಿತೌಟ್ ನೇಮ್ ಆ್ಯಂಡ್ ಫಾರ್ಮ್ ಸಾಮ್ರಿ ಹೇಳ್ತಾರೆ ಆದರೆ ನಾನು ಪದದ ಸಹಾಯ ಕೊಟ್ಟು ಚೈತನ್ಯಕ್ಕೆ ಕರ್ಕೊಂಡು ಇದ್ದೀವಿ ಈ ಕಡೆಯಿಂದ ನಾಮ ಅದಕ್ಕೆ ಭಗವಂತನ ನಾಮ ವಸ್ತು ಲಾಭ ಮಾಡಿಕೊಡ್ತದೆ ಇದನ್ನು ನಾನಿಷ್ಟು ಹೇಳಿದ್ದೇನೆ ಇನ್ನೂ ಹೆಚ್ಚಬೇಕಂದ್ರೆ ದಯವಿಟ್ಟು ಇದೊಂದು ಎರಡು ಸಲ ಕೇಳ್ಕೊಳ್ಳಿ ಅರ್ಥ ಆಗದೆ ಇದ್ರೆ ಸ್ವಲ್ಪ ಭಾವಸಿರಾಯಿತು ಸರಿಯಾಗಿ ಅರ್ಥ ಆಗ್ತದೆ ಸ್ಪಷ್ಟವಾಗಿ ಅದು ಸಾಕಷ್ಟು ನಿಧಾನವಾಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಲ್ಲಿ ಮೆಡಿಟೇಷನ್ ಸ್ಪಿರಿಚುವಲ್ ಲೈಫ್ ಓದಿ ಸ್ವಾಮಿ ವಿವೇಕಾನಂದ್ರ ಭಕ್ತಿ ಯೋಗವನ್ನು ಓದಿ ಅವಾಗಿನ್ನೂ ಸ್ಪಷ್ಟ ಆಗುತ್ತೆ ನಿಮ್ಮ ಚಿಂತನೆ ಮತ್ತು ಆಲೋಚನೆ ಒಂದು ಅದೇ ಹೇಳಿದಾಗ ಎರಡು ಮೂರು ಸಲ ನಾಲ್ಕೈದು ಸಲ ಓದ್ತಾ ಇರಬೇಕು ಅದ್ರ ಬಗ್ಗೆ ಚರ್ಚೆ ಚಿಂತನೆ ಮಾಡ್ತಾ ಇರಬೇಕು ಮನನ ಮಾಡ್ತಾ ಇರಬೇಕು ಅವಾಗ ಇನ್ನೂ ಸ್ಪಷ್ಟ ಆಗ್ತದೆ ನಮ್ಮ ಇವರು ಯಾರು ಚೈತನ್ಯ ಮಹಾಪ್ರಭು ಅವರು ಒಂದು ಶ್ಲೋಕ ಸಾಕಷ್ಟು ಶ್ಲೋಕಗಳಿದೆ ಅದರಲ್ಲಿ ಒಂದು ಈ ಕೃಷ್ಣ ನಾಮದ ಬಗ್ಗೆ ಒಂದು ಶ್ಲೋಕವನ್ನು ಹೇಳಿದ್ದಾರೆ ಇದು ಕೂಡ ನಾನು ತೆಗೆದುಕೊಂಡಿರೋದು ಮೆಡಿಟೇಷನ್ ಸ್ಪಿರಿಚುವಲ್ ಲೈಫಲ್ಲೇ ಅಲ್ಲಿ ಇದು ಫುಟ್ ನೋಟಲ್ಲಿ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿದೆ ಅದಕ್ಕೆ ಬರ್ಕೊಂಬಂದಿದ್ದೀನಿ ಚೈತನ್ಯರು ಶ್ರೀ ಚೈತನ್ಯರು ಏನು ಹೇಳ್ತಾರೆ ಅಂತಂದರೆ ನೋಡಿ ಅವರು ಕೂಡ ಚೈತನ್ಯ ಮಹಾಪ್ರಭು ಪ್ರಾರಂಭದಲ್ಲಿ ದೊಡ್ಡ ನೈಯಾಯಿಕರು ಭಾಳ ಅವ್ರನ್ನ ವಾದದಲ್ಲಿ ಸೋಸಲಿಕ್ಕೆ ಆಗ್ತಾನೇ ಇರಲಿಲ್ಲ ಅಷ್ಟು ಪ್ರಕಾಂಡ ಪಾದಿತ್ಯ ಪಾಂಡಿತ್ಯ ನ್ಯಾಯದಲ್ಲಿ ಎಲ್ಲ ಕಡೆ ಓಡಾಡೋರು ಸ್ಪರ್ಧೆಗಳಿಗೆ ಭಾಗವಹಿಸೋರು ಸ್ಪರ್ಧೆ ಅಂತಂದರೆ ಈ ಶಾಸ್ತ್ರ ಚರ್ಚೆಯಲ್ಲಿ ಸ್ಪರ್ಧೆನ ಈಗಿನ ಕಾಲದಲ್ಲಿ ಕಾಂಪಿಟೇಷನ್ ಅಲ್ಲ ಆಗಿನ ಕಾಲದ ಶಾಸ್ತ್ರ ಚರ್ಚೆ ಚರ್ಚೆಯಲ್ಲಿ ಮಾಡಿ ಯಾರಾದರೂ ಸೋ ಅದೇ ಒಂದು ಅದರಲ್ಲಿ ಅವ್ರಿಗೆ ಭಾಳ ಅಹಂಕಾರ ಬಾ ನಾನು ಇಂಥ ಪಂಡಿತ ದೊಡ್ಡ ಪಾಂಡಿತ್ಯ ಇದೆ ನಾನು ಸೋಲ್ಸಬಲ್ಲೆ ಅದಕ್ಕೆ ಹುಡ್ಕೊಂಡು ಹುಡ್ಕೊಂಡು ಯಾರ ಪಂಡಿತ ಇದ್ದಾರೆ ಅಂದರೆ ಹುಡ್ಕೊಂಡು ಹೋಗಿ ಅಲ್ಲಿ ಶಾಸ್ತ್ರ ಚರ್ಚೆಗೆ ಏಳಿಸ್ಬಿಟ್ಟು ಅವ್ರು ನಾವು ಪ್ರತಿವಾದಿಯನ್ನು ಸೋಲಿಸಿದ ಸಮಾಧಾನ ಆ ರೀತಿ ಇದ್ದವರು ಆಮೇಲೆ ಎಂಥ ರಾಧೆಯ ಪ್ರೇಮ ಅವರಲ್ಲಿ ವ್ಯಕ್ತವಾಯಿತು ಡಿವೈನ್ ಲವ್ ಆಫ್ ದ ರಾಧಾ ಟುವರ್ಡ್ಸ್ ಕೃಷ್ಣ ಹೇಗಾಯಿತು ನೋಡಿ ಅದರಿಂದ ನಾ ಮೇಧಯ ನಾವು ಇದೆಲ್ಲ ಮಾಡಬೇಕು ಓದಬೇಕು ತಿಳ್ಕೊಬೇಕಾದರೆ ಇದರಿಂದ ಭಗವಂತ ಸಿಕ್ಕೋಲ್ಲ ಸಾಧನೆಯಿಂದ ಭಕ್ತಿಯಿಂದ ನಾಮನಿಷ್ಠೆಯಿಂದ ಇಷ್ಟನಿಷ್ಠೆಯಿಂದ ಮಾತ್ರ ಅದರಿಂದ ಆ ರೀತಿಯಾಗಿ ಪರಿವರ್ತನೆ ಹೊಂದಿದಂಥ ಚೈ ಶ್ರೀ ಚೈತನ್ಯರು ಈ ಭಗವಂತನ ನಾಮದ ಬಗ್ಗೆ ಒಂದು ಅದ್ಭುತವಾದ ಒಂದು ಶ್ಲೋಕವನ್ನು ಹೇಳಿದ್ದಾರೆ చేతో భవ ేతో కైరవ శ్రేయకైరవచాంద్రికా వితరణం విద్యావూజీవనం ఆనందాంబుదివర్ధనం ప్రతిపదం పూర్ణామృతస్వాదనం పూర్ణామృతస్వాదనం సర్వాత్మస్వనం పరం విజయతే ಶ್ರೀಕೃಷ್ಣ ಸಂಕೀರ್ತನ ಏನು ಗ್ಲೋರಿ ಟು ದ ನೇಮ್ ಆಫ್ ಡಿವೈನ್ ಲವ್ ಇದು ನೇಮ್ ಆಫ್ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಸಂಕೀರ್ತನ ವಿಜಯತೆ ಗ್ಲೋರಿ ವಿಜಯ್ ಕೃಷ್ಣ ನಾಮಕ್ಕೆ ಜಯವಾಗಲಿ ಯಾಕೆ ಚೇತೋ ದರ್ಪಣ ಮಾರ್ಜನಂ ಈ ಭಗವಂತನ ನಾಮದ್ದೊಂದು ವಿಶೇಷತೆ ಏನು ಅಂತಂದರೆ ಹಲವು ಹಲವು ವಿಶೇಷತೆ ಅದರಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಚಿತ್ತಶುದ್ಧಿ ಉಂಟಾಗುತ್ತದೆ ನಾವ ಮಾಡ್ತಾ ಮಾಡ್ತಾ ಜಪ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಬೇರೆ ಯಾವ ನಾಮಕ್ಕೂ ಕೂಡ ನಮ್ಮ ಸುಪ್ತ ಮನಸ್ಸನ್ನು ಪ್ರವೇಶ ಮಾಡಿ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನು ತೊಳೆಯಲಿಕ್ಕೆ ಸಾಧ್ಯವಿಲ್ಲ ಈ ನಾಮಕ್ಕೆ ಅದು ಏನು ವಿಶೇಷವಾದ ಶಕ್ತಿ ಅದು ಅದು ನಿಯಮ ಹಾಗೆ ಭಗವಂತನ ಇಚ್ಛೆ ಅನಿಸುತ್ತದೆ ಒಂದು ಭಗವಂತನ ನಿಯಮ ಈ ಜಗತ್ತಿನಲ್ಲಿ ಅದು ಆ ಸುಪ್ತ ಪ್ರವೇಶ ಮಾಡ್ತದೆ ಇಟ್ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಟು ಎಂಟ್ರ್ ಇಂಟು ಸಬ್ಕಾನ್ಶಿಯಸ್ ಮೈಂಡ್ ಆ್ಯಂಡ್ ಕ್ಲೆನ್ಸ್ ಆಲ್ ಅವರ್ ಈ ವಿಲ್ ಟೆಂಡೆನ್ಸೀಸ್ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಸಂಸ್ಕಾರಗಳನ್ನು ತೊಳೆದು ನಾಶ ಮಾಡಿ ಸುಟ್ಟು ಹಾಕ್ಬಿಡ್ತದ್ದು ಅದಕ್ಕೆ ಆ ಶಕ್ತಿ ಇದೆ ಅದಕ್ಕೆ ಚೇತೋ ದರ್ಪಣ ಮಾರ್ಜನಂ ಯಾವ ರೀತಿ ಕನ್ನಡಿ ಮೇಲೆ ಧೂಳನ್ನು ವರ್ಸ್ಬೋತೋ ಹಾಗೆ ಈ ಚಿತ್ರವನ್ನು ಶುದ್ಧಿ ಮಾಡುತ್ತದೆ ವಿಜಯತೆ ಶ್ರೀ ಕೃಷ್ಣ ಸಂಕೀರ್ತನ ಅದಕ್ಕೆ ವಿಜಯತೆ ಕೃಷ್ಣ ಸಂಕೀರ್ತನ ಹೇಳ್ತಾ ಇದ್ದು ಆಮೇಲೆ ಆ ಚಿತ್ರಶುದ್ಧಿ ಹೇಗೆ ಉಂಟಾಗತ್ತೆ ಇದನ್ನೆಲ್ಲ ಮುಂದೆ ನೋಡೋಣ ಈ ಮೊದಲು ಶ್ಲೋಕ ಓದ ಅರ್ಥ ಹೇಳ್ತೀನಿ ಆಮೇಲೆ ಅದರ ವಿಚಾರವನ್ನು ಮುಂದೆ ತೆಗೆದುಕೊಳ್ಳೋಣ ಆಮೇಲೆ ಭವ ದಾವಾಗ್ನಿ ನಿರ್ವಾಪಣಂ ಈ ಭವ ಅನ್ನೋದು ಫಾರೆಸ್ಟ್ ಫೈರ್ ಈ ಕಾಡ್ಗಿಚ್ಚು ಕಾಡ್ಗಿಚ್ಚು ಅಷ್ಟು ಕಾ ಅದನ್ನು ಶಮನಗೊಳಿಸ್ತದೆ ಅಥವಾ ವಾಲ್ಕೆನು ಭವ ಎರಪ್ಷನ್ ಸಾಕ್ತಾನೇ ಇದೆ ಅಷ್ಟು ಭಯಂಕರ ಶಾಖ ತಾಪ ಅದನ್ನೆಲ್ಲ ಆ ಭವ ಎಂಬ ದಾವಾಗ್ನೆಯನ್ನು ಶಾಂತಗೊಳಿಸುತ್ತದೆ ಶ್ರೇಯ ಕೈರವ ಚಾಂದ್ರಿಕಾ ವಿತರಣಂ ಕೈರವ ಅಂತಂದರೆ ಲೋಟಸ್ ಅಂತ ಚಾಂದ್ರಿಕಾ ವಿತರಣಂ ಈ ಅದು ಇದು ಒಂದು ಒಂದು ರೀತಿಯಾದ ಒಂದು ಖೈರವ ಪದ್ಮದ ಇದು ಜಾತಿಗೆ ಸೇರಿದ್ದು ಕಮಲ ಅಥವಾ ಪದ್ಮ ಅದೇನಾಗತ್ತೆ ಅಂತಂದರೆ ಈ ಚಂದ್ರೋದಯ ಆದಮೇಲೆ ಇದು ಅರಳುತ್ತಂತೆ ಆ ರೀತಿಯಾಗಿ ಇವನು ಆ ಭಗವಂತನ ನಾಮ ಇವನಿಗೆ ಖೈರವ ಇವನು ಖೈರವ ಯಾರೋ ಜೀವಿ ಅದು ನಾಮ ಅನ್ನೋದು ಚಂದ್ರ ಇದ್ದಂತೆ ಅವನು ಉದಯ ಆಗ್ತಾ ಇದ್ದಂಗೆ ಇದು ಹೇಗೆ ಬ್ಯೂಟಿಟ್ಯೂಡ್ ಅಂದರೆ ತನ್ನ ಸೌಂದರ್ಯವನ್ನು ವ್ಯಕ್ತಪಡಿಸ್ತಾ ಅದೆಲ್ಲ ಅರಳತ್ತೋ ಕಮಲ ಹಾಗೆ ಈತ ಅರಳುತ್ತಾನೆ ಜೀವಾತ್ಮ ಅರಳುತ್ತಾನೆ ಯಾಕೆ ಅಲ್ಲಿಂದ ಭಗವಂತ ನಾಂಬ ಎಂಬ ಚಂದ್ರ ಇದು ಕೈರವ ಆದ್ದರಿಂದ ಆ ರೀತಿಯಾಗಿ ಆ ಬ್ಯೂಟಿಟ್ಯೂಡ್ ಆ ಸೌಂದರ್ಯ ಉದಯ ಆಗ್ತದೆ ವಿದ್ಯಾವಧು ಜೀವನಂ ವಧು ಜೀವನಮ್ ಇದ್ದಂಗೆ ಅಂದರೆ ಈಗ ತಾನೇ ಮದುವೆಯಾಗಿ ಹೋದಂಥ ವಧು ಬ್ರೈಡ್ ಅವಳ ಜೀವನ ಆದರೆ ಇಲ್ಲಿ ಅದು ಹೇಳಬೇಕಾದ್ರೆ ವಧು ಜೀವನಂ ಅಂತ ಮಾತ್ರ ಹೇಳಿಲ್ಲ ವಿದ್ಯಾವಧು ಜೀವನಂ ಯಾಕೆಂದರೆ ಹೊಸದಾಗಿ ಪತಿ ಗೃಹವನ್ನು ಪ್ರವೇಶ ಮಾಡಿದ್ದಾಳೆ ಇರೋವರೆಗೂ ಶರೀರ ಇರೋವರೆಗೂ ಇಬ್ಬರದ್ದು ಜೊತೆಗಿರಬೇಕಲ್ಲ ಸಂಸಾರ ನಡೆಸ್ಬೇಕಲ್ಲ ಆದ್ದರಿಂದ ಎಂಥ ವ್ಯ ವ್ಯವಸ್ಥೆ ಅಂತಂದ್ರೆ ಅಲ್ಲಿ ಏನೋ ಒಳ್ಳೆಯ ಪತಿ ಸಿಕ್ಕಿದರೆ ಅವಳು ಜೀವನ ಸುಗಮವಾಗಿ ಸಾಕ್ತದೆ ಮನೆಗಳ ವಿಚಿತ್ರವಾಗಿದ್ದರೆ ಪಾಪ ಅವಳು ಇಡೀ ಜೀವನ ತವ್ರ ಮನೆ ಬಿಟ್ಟು ಪತಿಗೃಹ ಪ್ರವೇಶ ಮಾಡಿರ್ತಾರೆ ಆದ್ದರಿಂದ ಇಲ್ಲಿ ಕೃಷ್ಣ ಸಂಕೀರ್ತನು ಅಂತ ಹೇಳಿದ್ರೆ ಹೊಸದಾಗಿ ಹೇಗೆ ಅಂತಂದರೆ ವಿದ್ಯೆ ಸೆಲ್ಫ್ ನಾಲೆಜ್ ಜ್ಞಾನ ಉಂಟಾಗಿದೆ ಆದ್ದರಿಂದ ಆ ಪತಿ ಯಾವ ಪತಿ ಜ್ಞಾನ ಎಂಬ ಪತಿ ಆದ್ದರಿಂದ ಈ ವಧು ಭಾಳ ಅದ್ಭುತವಾದ ಸುಂದರವಾದ ಜೀವನ ಮುಂದಕ್ಕೆ ಹೋಗ್ತಾ ಇದೆ ಯಾಕೆ ಕೃಷ್ಣನ ಸಂಕೀರ್ತನೆಯಿಂದ ಇವಳಿಗೆ ವಿದ್ಯೆ ಎಂಬ ಪತಿ ಸಿಕ್ಕಿದ್ದಾನೆ ಇವಳು ವಧು ವಿದ್ಯಾ ವಧು ಜೀವನಂ ಇವರೆಲ್ಲ ಅನುಭವದಿಂದ ಹೇಳ್ತಾ ಇರ್ತಾರೆ ನೋಡಿ ಅದಕ್ಕೆ ನಾ ಇದೆಲ್ಲ ನಮಗೆ ಶ್ರದ್ಧೆ ಅದಕ್ಕೆ ನಾಮ ಹೇಳ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನೆನ್ಪಾಡ್ಕೊಂಡು ಅವ್ರಿಗೆ ಹೀಗಾಯಿತು ನಮಗೂ ಆಗಲೇಬೇಕು ಶ್ರೀರಾಮಕೃಷ್ಣ ತಾನೇ ಪ್ರಶ್ನೆ ಮಾಡಿದ್ದು ರಾಮ್ ಪ್ರಸಾದ್ ಅವ್ರಿಗೆಲ್ಲ ಸಿಕ್ಕಿದೆಯಂತೆ ಕಾಳಿ ಹಾಗಾದ್ರೆ ನೀನು ನನಗೂ ಸಿಗಬೇಕಲ್ಲ ಹಾಗಾದರೆ ರಾಮ್ ಪ್ರಸಾದ್ ಇತ್ಯಾದಿ ಹೇಳಿದ ಹಾಡುಗಳೆಲ್ಲ ಸುಳ್ಳು ಇರಬೇಕು ಅವ್ರು ಇದೊಂದೇ ಶ್ರದ್ಧೆ ಮೇಲೆ ಹೋದರು ಇನ್ಯಾರು ಗುರು ಇಲ್ಲಲ್ಲ ಆಗ ಆದ್ದರಿಂದ ಇವರು ಹೇಳ್ತಾ ಇದ್ದಾರೆ ಆನಂದಾಂಬುದಿ ವರ್ಧನಂ ಅಂಬುದಿ ಅಂದರೆ ಗೊತ್ತು ಕನ್ನಡದಲ್ಲಿ ನಾವು ಅಂಬುದಿ ಅಂಬುದಿ ಅಂತ ಉಪಯೋಗಿಸ್ತೀವಿ ಸಾಗರ ಸಮುದ್ರ ಇದು ಯಾವ ಸಾಗರ ಆನಂದದ ಆನಂದಾಂಬುದಿ ಆನಂದ ಸಾಗರ ಇದು ಕೃಷ್ಣ ನಾಮವನ್ನು ಹೇಳ್ತಾ ಹೇಳ್ತಾ ಹೇಗಾಗ್ತಾ ಇದೆ ಬರೀ ಈಗ ನಾವಲ್ಲಿ ಸಮುದ್ರ ಹೆಚ್ಚಾಗೋದು ಅಂತಿಲ್ಲ ಸುನಾಮಿ ಬಂದಾಗ ಅಥವಾ ಹುಣ್ಣಿಮೆ ಅಮಾಸೆಗೆ ಟೈಡ್ ಅಲೆಗಳು ಹೆಚ್ಚಾಗಿ ಮತ್ತೆ ಮಾರನೇಸೆ ಹಿಂದೆ ಕೊಟ್ಟು ಅದು ಅಷ್ಟೇ ಇರ್ತದೆ ಆದರೆ ಈ ಕೃಷ್ಣ ನಾಮವನ್ನು ಹೇಳ್ತಾ ಹೇಳ್ತಾ ಎಂಥ ಅವಸ್ಥೆ ಬರ್ತದೆ ಅಂತಂದರೆ ಆನಂದಾಂಬುದಿ ವರ್ಧನಂ ಈ ಆನಂದವೆಂಬ ಸಾಗರ ವೃದ್ಧಿ ಆಗುತ್ತಾ ಹೋಗುತ್ತದೆ ಅಂತ ನಿಲ್ಲೋದು ಅಂತಿಲ್ಲ ನೋಡಿ ನೋಡಿ ಆನಂದ ಅನ್ನೋದು ಕೂಡ ಒಂದು ಸೀಸನ್ ಐಡಿಯಾ ಕನ್ವೇಡ್ ಬೈ ಎ ವರ್ಲ್ಡ್ ಕಾರ್ಡ್ ಆನಂದ ಅದು ಅದಕ್ಕೆ ಫಾರ್ಮ್ಲೆಸ್ ಈಸ್ ಐಡಿಯಾ ಫಾರ್ಮ್ ಈಸ್ ದ ವರ್ಲ್ಡ್ ಕಾರ್ಡ್ ಆನಂದ ಆನಂದಾಂಬುದಿ ವರ್ಧನಂ ಅದು ಈ ಆನಂದವೆಂಬ ಸಾಗರ ಇದೆಯಲ್ಲ ಅದು ವರ್ಧಿಸುತ್ತಾ ಹೋಗ್ತಾನಿ ಕೃಷ್ಣನಾಮ ಮಾಡ್ತಾ ಮಾಡ್ತಾ ಅದೂ ವರ್ಧಿಸುತ್ತದೆ ವೃದ್ಧಿ ಆಗುತ್ತದೆ ಪ್ರತಿಪದ್ ಪೂರ್ಣಾಮೃತ ಸ್ವಾಧನಂ ಈಗ ಒಂದೊಂದೇ ಪದವನ್ನು ಅಂದರೆ ಶ್ರೀಕೃಷ್ಣ 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 ಅದು ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇದನ್ನೆಲ್ಲ ಹೇಳ್ತಾ ಇದ್ದ ಹೇಳ್ತಾ ಒಂದೊಂದು ಪದ ಹೇಳ್ತಾ ಇದ್ದಂಗು ಏನಾಗ್ತಾ ಇದೆ ಅಮೃತ ಸ್ವಾದನ ಅವನು ಪೂರ್ಣ ಇಮ್ಮಾರ್ಟಿಟಿಗೆ ಹೋಗ್ತಾ ಅವನು ಅಮರತ್ವಕ್ಕೆ ಹೋಗ್ತಾ ಇದ್ದಾನೆ ಆಮೇಲೆ ಆಸ್ವಾದನ ಅವನು ಪ್ರತಿಯೊಂದು ನಾಮವನ್ನು ಕೂಡ ಅಮೃತದಂತೆ ಆಸ್ವಾದಿಸ್ತಾ ಇದೆ ಅಮೃತ ಅದು ಪೂರ್ಣ ಅಮೃತ ಸ್ವಾದನ ಅವನಿಗೆ ಅಮೃತತ್ವ ಸಿಗ್ತಾ ಇದೆ ಮತ್ತು ಅದು ಅಮೃತದ ಆಸ್ವಾದನ ಅದು ಒಂದೊಂದು ನಾಮವೂ ಕೂಡ ಅದಕ್ಕೆ ನಮ್ಮ ಹಿರಿಯ ಸಾಧುಗಳು ಒಬ್ಬರು ಕೇಳ್ತಾಯಿದ್ರು ಅಲ್ಲಪ್ಪ ಏನಾಗತ್ತೆ ಅಂತಂದರೆ ಈ ಜಗತ್ತಲ್ಲಿ ನಮಗೆ ವಿಚಾರಗಳು ಹೆಚ್ಚು ಗೊತ್ತಿರೋ ಯಾವ ಈ ಇದು ಇದಕ್ಕೆ ನಾಮ ಮಂತ್ರ ಗುರು ಇದರ ಸಂಬಂಧಪಟ್ಟಂತೆ ಹೇಳ್ತಾಯಿದ್ದೀನಿ ನಮಗೆ ಸ್ಪಷ್ಟತೆ ಇರೋದಿಲ್ಲ ಯಾರೋ ಒಬ್ಬರು ಅವ್ರಿಗೆ ಸ್ವಾಮಿಗಳಿಗೆ ಕೇಳಿದರು ತುಂಬ ಜಪ ಮಾಡಕ್ಕೆ ಅಂತ ಏನು ಮೆಕ್ಯಾನಿಕಲ್ ಯಾಂತ್ರಿಕ ಅನಿಸುತ್ತೆ ಅಂತ ಅದಕ್ಕೆ ಅವರು ಈ ಶ್ಲೋಕವನ್ನು ಹೇಳಿ ಪೂರ್ಣ ಅಮೃತ ಸ್ವಾಮಿ ಕೃಷ್ಣ ಚೈತನ್ಯರು ಹೇಳ್ತಾ ಇದ್ದಾರೆ ಒಂದೊಂದು ನಾಮ ಹೇಳ್ತಾ ಇದ್ದಂಗು ಆನಂದದ ಸಾಗರ ಉಕ್ಕಿ ಉಕ್ಕಿ ಹರಿಯುತ್ತೆ ಒಂದೊಂದು ನಾಮದಲ್ಲೋ ಪೂರ್ಣಾಮೃತ ಸ್ವಾಧನ ಪೂರ್ಣ ಅಮೃತದ ಆಸ್ವಾದನೆ ಇದ್ದಂತ ಆಗ್ತಾ ಇದೆ ಇದನ್ನು ನಾವು ತಿಳ್ಕೊಳ್ಳದೇ ಇದ್ದರೆ ಅದು ಮೆಕ್ಯಾನಿಕಲ್ಲೇ ಯಾಕೆ ಅಜ್ಞಾನ ಅದ್ವೈತ ವೇದ ಅಂತ ಜ್ಞಾನಾದೇವ ಮುಕ್ತಿ ಅಂತ ಹೇಳ್ತಾರೆ ನೋಡಿ ಯಾಕೆ ಹೇಳ್ತಾರೆ ಜ್ಞಾನ ಈಗ ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ನೀನು ಯಾರಪ್ಪ ಅಂತ ನೀನು ತಿಳ್ಕೊಳ್ಳದೇ ಇದ್ರೆ ದುಃಖ ದಾರಿದ್ರ್ಯ ದೌರ್ಬಲ್ಯ ಇದೆಲ್ಲ ಹೋಗೋದಿಲ್ಲ ಯು ಆರ್ ಇನ್ಫಿನಿಟ್ ನೀ ಆರ್ ಆತ್ಮ ನೀನು ಯು ಆರ್ ಪೊಟೆನ್ಷಿಯಲಿ ಡಿವೈನ್ ನೀನು ನಿನ್ನಲ್ಲಿ ಅನಂತವಾದ ಶಕ್ತಿ ನಿನ್ನ ಚೈತನ್ಯನೇ ಆದರೆ ನಮಗೆ ಅದ್ರ ಮೇಲೆ ಶ್ರದ್ಧೆ ನಂಬಿಕೆ ಅನುಭವ ಇಲ್ಲ ಆದ್ದರಿಂದ ನಮಗೆ ನಂಬಿಕೆ ಬರ್ತಾಯಿಲ್ಲ ಆದ್ದರಿಂದ ಈಗ ಗುರು ಹಿರಿಯರು ಹೇಳಿದ್ಮೇಲೆ ನಮಗೆ ಈ ನಾಮದಲ್ಲಿ ಅದ್ಭುತವಾದ ಶಕ್ತಿ ಇದೆ ಪೂರ್ಣಾಮೃತ ಸ್ವಾದನಂ ಮಾಂದಾಂಬುದಿ ವರ್ಧನಂ ಇದನ್ನೆಲ್ಲ ತಿಳ್ಕೊಂಡು ನೀ ಜಪ ಮಾಡ್ತಾ ಇದ್ದರೆ ಪ್ರಣವದ ಅರ್ಥ ಎಲ್ಲ ತಿಳ್ಕೊಂಡು ಮಾಡ್ತಾ ಇದ್ದರೆ ಅದ ಯಾವಾಗ ಯಾಕೆ ಮೆಕ್ಯಾನಿಕಲ್ ಯಾಂತ್ರಿಕ ಯಾಕೆ ಆಗುತ್ತೆ ಅಂತ ಪ್ರಶ್ನೆ ಅವ್ರು ಕೇಳಿದ ಪ್ರಶ್ನೆಗೆ ಇವರು ಈ ರೀತಿಯಾಗಿ ಉತ್ತರ ಕೊಟ್ಟರು ನಾನು ಆಲೋಚನೆ ಮಾಡ್ತಿದ್ದೆ ಹೌದಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರಲ್ಲ ಇಲ್ಲಿ ಕೃಷ್ಣ ಸಂಕೀರ್ತನ ಇವ್ರಿಗೆ ಹೇಗೆ ಆಗ್ತಾ ಇದೆ ಅಂದರೆ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ನೋಡಿ ಅವನು ಅಮೃತದ ಅನುಭವ ಅಮರತ್ವಕ್ಕೆ ಹೋಗ್ತಾ ಇದ್ದಾರೆ ಪ್ರತಿ ಪದ ಹೇಳ್ತಾ ಇದ್ದಂಗೆ ಅದು ವೃದ್ಧಿ ಆಗ್ತದೆ ಕಡಿಮೆ ಆಗೋದು ಅಂತಿಲ್ಲ ಅಷ್ಟೇ ಸ್ಟ್ಯಾಟಿಕ್ಕು ಅಲ್ಲ ಅದು ಅದಕ್ಕೆ ನಾವು ಅದನ್ನೆಲ್ಲ ಭಾವಿಸ್ಕೊಂಡು ನೀವು ಕೂಡ ಯಾಂತ್ರಿಕವಾಗಿ ಮಾಡ್ಕೊಂಡು ಇದು ಗೊತ್ತಿದ್ರೆ ಯಾಕೆ ಯಾಂತ್ರಿಕ ಆಗುತ್ತೆ ಆ ಕೂಡುದಲ್ಲ ಅಂದ್ಬಿಟ್ರು ಅವರು ಸರ್ವಾತ್ಮ ಸ್ವಪನಂ ಸರ್ವಾತ್ಮ ಸ್ವಪನಂ ಸ್ವಪನಂ ಅಂದರೆ ಸ್ನಾನ ಅಂತ ಅರ್ಥ ಅಂದರೆ ಈ ಜೀವಾತ್ಮಕ್ಕೆ ಸಂಪೂರ್ಣವಾಗಿ ಅದನ್ನು ಸ್ನಾನ ಮಾಡಿಸಿದಂತೆ ಅದು ಶುದ್ಧವಾಗುತ್ತಲ್ಲ ಈಗ ಒಂದು ವಸ್ತುವಿನನ್ನು ಧ್ಯಾನದ ಮಾಡಬೇಕಾದ್ರೆ ಒಂದು ಪ್ರಕ್ರಿಯೆ ಹೇಳ್ತಾರೆ ಏನು ಅಂತಂದರೆ ನಮ್ಮನ್ನು ನದಿ ಒಳಗಡೆ ಒಂದು ಮಡಕೆ ಇಟ್ಟರೆ ಮಡಕೆ ನೀರಿಟ್ಬಿಟ್ಟು ಮುಳುಗಿಸ್ಬಿಟ್ರೆ ನೀರ ಒಳಗಡೆ ನದಿ ನೀರಲ್ಲಿ ಏನಾಗುತ್ತೆ ಎಲ್ಲ ಕಡೆ ಕೂಡ ನೀರು ಆ ಮಡಕೆ ಒಳಗೂ ನೀರು ಮಡಕೆ ಸುತ್ತಲೂ ನೀರು ಆ ರೀತಿಯಾಗಿ ನೀನು ಭಾವಿಸ್ಬೇಕು ಕೂತ್ಕೊಂಡು ನನ್ನ ಸುತ್ತಲೂ ಆ ಪರಮಾತ್ಮ ಚೈತನ್ಯ ಎಲ್ಲ ಕಡೆ ಆವರಿಸಿದೆ ನನ್ನ ಒಳಗೂ ನನ್ನ ಹೊರಗು ಭಗವಂತನ ಆ ದಿವ್ಯತೆ ಅನ್ನೋದು ಅಥವಾ ಅವನ ಕೃಪೆ ಅನ್ನೋದು ಅವನ ಶಕ್ತಿ ಅವನ ತೇಜಸ್ಸು ಅವನ ಆನಂದ ಇತ್ಯಾದಿಗಳೆಲ್ಲ ಅವನ ಕರುಣೆ ಅವನ ಜ್ಞಾನ ಇದೆಲ್ಲವೂ ಕೂಡ ನನ್ನ ಒಳಗೂ ನನ್ನ ಹೊರಗು ಎಲ್ಲ ಕಡೆ ಪ್ರಸರಿಸ್ತಾ ಇದೆ ಇಟ್ ಈಸ್ ಕವರ್ಡ್ ಸಂಪೂರ್ಣವಾಗಿ ಆವರಿಸಲ್ಪಟ್ಟಿದೆ ಅಂತ ಭಾವಿಸ್ಕೊಂಡು ನಾನು ಅದ್ರ ಒಳಗಡೆ ಹೋಗಿದ್ದೇನೆ ಇದು ಕೂಡ ಒಂದು ಕ್ರಮ ಹೇಳ್ತಾರೆ ಪ್ರಕ್ರಿಯೆ ನಾನು ಒಳಗೆ ಹೋಗಿದ್ದೇನೆ ಹಂಗೆ ಭಾವಿಸ್ಕೊಂಡು ನಾಮವನ್ನು ಶುರು ಅವಾಗ ಎಲ್ಲ ಕಡೆ ಹೋಲಿನೆಸ್ಸು ಶುಭ ಮಂಗಳ ಪವಿತ್ರ ಪವಿತ್ರತೆ ಆನಂದ ಇದೇ ತುಂಬಿದೆ ಅಂತಂದಾಗ ಅದು ಅನುಭವ ಅದು ಶಾಂತಿ ಆಗ ಶಾಂತವಾಗ್ತದೆ ಮನಸ್ಸು ಅನ್ನೋದಕ್ಕೆ ಅದರಿಂದ ಇಲ್ಲಿ ಏನು ಸರ್ವಾತ್ಮ ಸ್ವಪನ ಸಂಪೂರ್ಣವಾಗಿ ನನ್ನ ಜೀವಾತ್ಮ ಅವನ ನಾಮದಲ್ಲಿ ತೊಯ್ದು ಹೋಗಿಬಿಟ್ಟಿದೆ ಯಾವ ರೀತಿ ಈ ಮಡಕೆ ನದಿಯೊಳಗೆ ಮುಳುಗಿಸಿಟ್ಟಾಗ ಎಲ್ಲ ಕಡೆ ನೀರೇ ನೀರು ಇದೆಯಲ್ಲ ನನ್ನ ಒಳಗೂ ನನ್ನ ಹೊರಗು ಹಾಗೆ ಆ ಕೃಷ್ಣ ನಾಮ ಸಂಕೀರ್ತನ ವಿಜಯತೆ ಅದು ಸಂಪೂರ್ಣವಾಗಿ ಆವರಿಸ್ಬಿಟ್ಟಿದೆ ಸ್ನಾನ ಮಾಡ್ದಂಗೆ ಸಂಪೂರ್ಣವಾಗಿ ಸರ್ವಾತ್ಮ ಸ್ವಪನಂ ಪರಂ ವಿಜಯತೆ ಶ್ರೀ ಕೃಷ್ಣ ಸಂಕೀರ್ತನಂ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಇದನ್ನು ಇವರು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ಯತೀಶ್ವರಾಜಿ ಮರ ಕೋಟ್ ಮಾಡ್ತಾರೆ ಅದರಿಂದ ಇಲ್ಲಿ ನೋಡಿ ಆಗಲೇ ಮೊದಲನೇ ಸಾಲು ಇದರಲ್ಲಿ ಶುರುವಾಗಿದ್ದೆ ಚೇತೋ ದರ್ಪಣ ಮಾರ್ಜನಂ ಅಂತ ಅಂದರೆ ಏನು ಚಿತ್ತಶುದ್ಧಿ ಉಂಟಾಗುತ್ತದೆ ಈಗ ನಮ್ಮಲ್ಲಿ ಈ ಜಗತ್ತನ್ನು ನಾವು ನೋಡ್ತಾ ಇದ್ದಾಗ ಕಾಣೋದೇ ನಾಮರೂಪ ನಾಮರೂಪ ಇರಲೇಬೇಕು ಆಗಲೇ ಹೇಳಿದ್ದಲ್ಲ ನೋ ಥಾಟ್ ವಿಥೌಟ್ ಕೆನ ಥಾಟ್ ಕೆ ನಾಟ್ ಎಕ್ಸ್ಪ್ರೆಸ್ ವಿಥೌಟ್ ನಾವ್ ಆ್ಯಂಡ್ ನೇಮ್ ಆ್ಯಂಡ್ ಫಾರ್ ಸ್ವಾಮಿ ಹೇಳಿ ಚಿತ್ತ ಇನ್ ದ ಮೈಂಡ್ ಸ್ಟೆಫ್ ಅಂತ ಸ್ವಾಮಿ ಹೇಳ್ತಾರೆ ನಮ್ಮ ಒಳಗಡೆ ಚಿತ್ರದಲ್ಲಿ ಅದರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಜಗತ್ತಿನಲ್ಲಿ ನಾವು ಏನೇ ಒಂದು ವಸ್ತುವಿನ ನೋಡಿದಾಗ ಅದರ ರೂಪ ಅದರ ನಾಮ ಎರಡೂ ನಮಗೆ ಗೋಚರ ಆಗ್ತದೆ ಆದರೆ ಏನಾಗುತ್ತೆ ನಮ್ಮಲ್ಲಿ ಏನಾಗಿದೆ ಪ್ರತಿಯೊಂದು ರೂಪಕ್ಕೂ ನಮ್ಮ ಆಲೋಚನೆ ಸೇರಿಸಲ್ಪಟ್ಟಿದೆ ಅಸೋಸಿಯೇಷನ್ ಆಫ್ ಐಡಿಯಾ ಏನಾಯಿತು ಈಗ ನೀವು ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ ಅಂತ ಇಟ್ಕೊಳ್ಳಿ ಅವಾಗ ನಾನು ಜನರಲ್ ಎಕ್ಸಾಂಪಲ್ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ಅವನು ನೋಡ್ತಾನೆ ಯಾವುದೋ ಒಂದು ಹೊಸ ಅಡ್ವಟೈಸ್ಮೆಂಟ್ ಬರುತ್ತೆ ಏನೋ ಐಫೋನ್ ಲೆವೆನ್ ಪ್ರೋ ಅಂತ ಇವನೇನು ಮಾಡ್ದೆ ಅದು ನೋಡಿದ ತಕ್ಷಣ ಆಹ್ ನಂಗೆ ಬೇಕಲ್ಲ ಯಾಕಂದರೆ ಇವನಿಗೆ ಮೊದಲನೇದಾಗಿ ಐಫೋನ್ ಕೊಂಡ್ಕೋಬೇಕು ಅಂತ ಆಸೆ ಇದೆ ಅದು ರೂಪ ನಾಮ ಹೇಳಿದ ರೂಪ ನೋಡ್ದೆ ಐಫೋನ್ ಲೆವೆನ್ ಪ್ರೋದು ಒಂದು ಅಡ್ವರ್ಟೈಸ್ಮೆಂಟ್ ಒಂದು ರೂಪ ನೋಡಿದ ತಕ್ಷಣ ಒಳಗಡೆ ಇವನ ಆಸೆ ಅದಕ್ಕೆ ಕೊಂಡಿಯಾಗಿ ಸೇರಿಸ್ಕೊಂಟು ಯಾವುದೇ ನಾಮ ರೂಪ ಉದ್ಭವ ಆದಾಗ ಅದರೊಂದಿಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಆಸೆಗಳು ಅಂಟಿಕೊಂಡಿದೆ ನಮಗೆಲ್ಲರಿಗೂ ಅಷ್ಟೆ ಏನೇ ರೂಪವನ್ನು ನೋಡಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದ ರಾಗ ಇಲ್ಲ ದ್ವೇಷ ಪ್ರತಿ ಜಗತ್ತಿನ ಪ್ರತಿಯೊಂದು ವಸ್ತುವೊಂದಿಗೂ ಕೂಡ ಈ ರೀತಿಯಾಗಿ ನಮಗೆ ಸಂಬಂಧ ಇದೆ ಆದ್ದರಿಂದ ಈ ಸಂಬಂಧ ನಾವೇನು ಮಾಡಬೇಕು ಈ ಭಗವಂತನ ನಾಮವನ್ನು ಹೇಳ್ತಾ ಹೇಳ್ತಾ ಏನಾಗುತ್ತೆ ಈಗ ಅವಾಗ ಅವನಿಗೆ ಆಸೆ ಬಂದಾಗ ಈ ನಾಮಕ್ಕೂ ನಾಮರೂಪಕ್ಕೂ ತನ್ನ ಕಾಮನೆ ಇದಕ್ಕೂ ಒಂದು ಕೊಂಡಿ ಇದೆ ಹಾಗೇನಾಗತ್ತೆ ಇವನು ವಸ್ತು ನೋಡದೇ ಇದ್ದರೂ ಧ್ಯಾನ ಕೂತಾಗ ಆ ವಸ್ತುಗಳೆಲ್ಲ ಮನಸ್ಸಿಗೆ ಬರ್ತದೆ ಸ್ವಪ್ನಲ್ಲೂ ಬರ್ಬೋದು ಏನಾಗಿದೆ ಆಲ್ ಅವರ್ ಡಿಸೈರ್ಸ್ ಆರ್ ಲಿಂಕಡ್ ವಿತ್ ನೇಮ್ ಆ್ಯಂಡ್ ಫಾರ್ಮ್ ನಮ್ಮ ಎಲ್ಲ ಆಸೆಗಳಿಗೂ ಕೂಡ ನಾಮರೂಪದ ಕೊಂಡಿ ಇರುತ್ತದೆ ಆಸೆಗಳು ವ್ಯಕ್ತವಾಗೋದೇ ನಾಮರೂಪದಲ್ಲಿ ಯಾಕೆ ಅಸೋಸಿಯೇಟ್ ಆಗಿದೆ ಅದು ಹಾಗಾಗಿ ಏನು ಮಾಡ್ತಾರೆ ಈ ಅಸೋಸಿಯೇಷನ್ ಜಾಸ್ತಿ ಮಾಡ್ತಾರೆ ಎಕ್ಸ್ಟರ್ನಲ್ ವರ್ಲ್ಡಲ್ಲಿ ಏನು ಮಾಡ್ತಾರೆ ನಿಮಗೆ ಎಷ್ಟೊಂದು ಅಷ್ಟು ಇದಕ್ಕೆ ಏನು ಮಾಡ್ತಾರೆ ಇಂಟರ್ನೆಟ್ಟು ಗೂಗಲ್ನೇನು ನೀವು ಹೆಚ್ಚು ಹೆಚ್ಚು ಆಸಕ್ತಿಯನ್ನು ತೋರಿಸಿ ಅಂತೇಳಿ ಮತ್ತೆ ಮತ್ತೆ ತೋರಿಸ್ತಾರೆ ಅದರಿಂದ ಎಲ್ಲ ಕಡೆಗೆ ರೋಲೆಕ್ಸ್ ವಾಚು ನಮಗೇನು ಅನ್ಸೋ ರೋಲೆಕ್ಸ್ ವಾಚ್ ಏನು ಸರಿ ಅದು ಯಾವ ವ್ಯಕ್ತಿಗೆ ಅದ್ರ ಬಗ್ಗೆ ವಿಶೇಷವಾದ ಜ್ಞಾನ ಇಟ್ಕೊಂಡಿರ್ತಾನೋ ಅವನು ನೋಡಿದ ತಕ್ಷಣ ಬೇಕು ಅಂತ ಬಂದುಬಿಡುತ್ತೆ ಒಂದು ಹತ್ತು ಸಲ ನೋಡಿದ ಮೇಲೆ ಅದು ಅವನಿಗೆ ಬೇಕೇ ಬೇಕು ಆಗಿಬಿಡುತ್ತೆ ಆಮೇಲೆ ಅದನ್ನು ಕೊಂಡ್ಕೊಳ್ದೆ ಅದನ್ನು ಅನುಭವಿಸ್ದೆ ಇರಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಏನಾಗಿದೆ ಪ್ರತಿಯೊಂದು ನಾಮರೂಪಕ್ಕೂ ಕೂಡ ಇವನ ರಾಗವೋ ದ್ವೇಷವೋ ಸಂಬಂಧ ಏರ್ಪಟ್ಟಿದೆ ಒಳಗಡೆ ಇದೆ ಅದು ಅದರಿಂದ ಏನು ಮಾಡಬೇಕು ಈಗ ನಾವು ನಮಗೆ ಗೊತ್ತಿದೆ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅದನ್ನು ಏನು ಮಾಡ್ತೀವಿ ಚಿತ್ತಶುದ್ಧಿ ಹೇಗಾಗೋದು ಹಾಗಾದರೆ ನಾವೇನು ಮಾಡ್ತೀವಿ ಭಗವಂತನ ನಾಮದೊಂದು ವಿಶೇಷತೆ ಏನೊಂದು ನಾಮ ಮಾಡ್ತಾ 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 ಏನಾಗುತ್ತೆ ಈ ಕನೆಕ್ಷನ್ ಬಿಟ್ವೀನ್ ದ ನೇಮ್ ಡಿಸೈರ್ ಆ್ಯಂಡ್ ನೇಮ್ ಆ್ಯಂಡ್ ಫಾರ್ಮ್ ವಿಲ್ ಬಿ ಕಟ್ ಈ ಸಂಬಂಧವನ್ನು ಕತ್ತರಿಸ್ತದೆ ಅದು ನಾಮರೂಪಕ್ಕೂ ಈ ರೂಪ ಏನಿದೆಯೋ ಜಗತ್ತು ಆಚೆ ನಾನು ಹೇಳ್ದು ಒಂದು ಐಫೋನೇ ಇಟ್ಕೊಳ್ಳಿ ಅಪ್ಪ ನೀವು ನೋಡ್ತೀರಾ ಭಗವಂತ ನಾಮ ಹೇಳಿ 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 ನಾನು ಉದಾಹರಣೆ ಹೇಳ್ತೇನೆ ಇದನ್ನೆಲ್ಲ ಇನ್ನೂ ಸೂಕ್ಷ್ಮದ ಲೋಕಕ್ಕೆ ತೆಗೆದುಕೊಂಡು ಹೋಗಬೇಕು ಕಾಮ ಕ್ರೋಧ ಲೋಪ ಮೋಹ ಮದ ಎಲ್ಲ ಒಳಗಡೆ ಒಳಗಡೆ ಹೋಗಬೇಕು ನಾನು ಹೊರಗಡೆ ವಸ್ತುಗಳಿಗೆ ಉದಾಹರಣೆ ಕೊಡ್ತೀನಿ ಎಲ್ಲನೂ ಕೊಡೋಕ್ಕಾಗಲ್ವಲ್ಲ ಅವರವ್ರ ಮನಸ್ಸೊಳಗೆ ಅರ್ಥ ಆಗ್ತಲ್ಲ ನಾನು ಹೇಳೋದನ್ನು ಅದರಿಂದ ಒಂದು ಐಫೋನ್ ನೋಡಿದ ತಕ್ಷಣ ಏನಾಗುತ್ತೆ ಮೊದಲು ಅವ್ನು ಮಾಡ್ತಾ 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 ಏನಾಗುತ್ತೆ ಅವನಿಗೆ ರೂಪ ಮಾತ್ರ ಕಾಣುತ್ತೆ ನಾಮನೂ ಕಾಣುತ್ತೆ ಆದರೆ ಇವನು ಯಾವ ಸಂಬಂಧವೂ ಅದ್ರ ಜೊತೆ ಬರಲ್ಲ ಯಾಕೆ ನಾಮ ಹೇಳ್ತಾ ಹೇಳ್ತಾ ಇದಕ್ಕೂ ಅದಕ್ಕೂ ಕಾಮನ ಕಾಮನೆ ಆಸೆ ಏನಿತ್ತೋ ಆಸೆ ಎಂಬ ಕೊಂಡಿಯನ್ನು ಕತ್ತರಿಸುತ್ತದೆ ಅದೇ ಚಿತ್ತಶುದ್ಧಿ ಹಾಗೇನಾಗತ್ತೆ ವಸ್ತುಗಳನ್ನೆಲ್ಲ ನೋಡ್ತಿರ್ತಾನೆ ಜಗತ್ತನ್ನೆಲ್ಲ ನೋಡ್ತಿರ್ತಾನೆ ಎಲ್ಲರೊಂದಿಗೆ ವ್ಯವಹಾರ ಮಾಡ್ತಿರ್ತಾನೆ ಅದು ಯಾವುದೂ ಕೂಡ ಇವನ ಮನಸ್ಸಿನ ಮೇಲೆ ಪ್ರಭಾವ ಬೀರಲಿಕ್ಕೆ ಭಗವಂತನ ನಾಮಸ್ಮರಣೆ ಮಾಡಿ 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 ಏನು ಮಾಡಿರ್ತಾನೆ ಈ ಆಸೆಗೂ ಈ ರೂಪಕ್ಕೂ ಸಂಬಂಧವನ್ನು ಕತ್ತರಿಸ್ತಾನೆ ಇವನು ಕತ್ತರಿಸಲ್ಲ ಆ ನಾಮದ ಶಕ್ತಿಯೇ ಅದು ಯಾಕೆ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗ್ಬಿಟ್ಟು ಈ ಕೆಲಸವನ್ನು ಮಾಡ್ತದೆ ಇದರ ಇನ್ನೂ ಮುಂದಿನ ಆಲೋಚನೆಗಳು ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಹ್ಯಾಕ್ ಸಹಾಯ ಮಾಡ್ತದೆ ಇತ್ಯಾದಿ ಚರ್ಚೆಯನ್ನು ಮುಂದಿನ ಭಾನುವಾರ ತೆಗೆದುಕೊಳ್ಳೋಣ ಈಗ ಸಮಯ ಮುಗಿದಿದೆ ಇಲ್ಲಿಗೆ ಇವತ್ತಿನ ವಿಮರ್ಶೆ ಚರ್ಚೆ ಮನನ ಧ್ಯಾನ ಇಲ್ಲಿಗೆ ನಿಲ್ಲಿಸೋಣ ಓಂ ಶಾಂತೇ ಶಾಂತೇ ಶಾಂತಿ हरी ओम तत्सत्मकर्पणमस्तु